ಡೈಜಿವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯನರುಣ. ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಲು ಶ್ರಮಿಸ್ತಾ ಇರುವ ಮಂಗಳೂರಿನ ಸಖಿ ಒನ್ ಸ್ಟಾಪ್ ಸೆಂಟರ್ ಯಾವ ರೀತಿ ನೆರವಾಗ್ತಾ ಇದೆ, ಅದರ ಬೆಂಬಲ ಸೇವೆಯ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಪ್ರಿಯಾ ರಾಜಮೋಹನ್ ಇವರು. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಮೇಡಮ್, ಈಗ ಸಖಿ ಯೋಜನೆ ಅಂತೇಳಿ ಇದೆ, ಅದರ ಅರ್ಥ ಏನು? ಸಖಿ ಯೋಜನೆ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಪೂರ್ಣ ಯೋಜನೆ ಆಗಿದ್ದು, ಜನವರಿ 2019 ಸರ್ಕಾರಿ ಲೇಡಿ ಘೋಷಣಾ ಆಸ್ಪತ್ರೆ ಮಂಗಳೂರಲ್ಲಿ ಇಲ್ಲಿ ಕಾರ್ಯಾರಂಭ ಮಾಡಿರುವಂಥದ್ದು. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನೆಯಾಗಿದೆ. ಅದರದ್ದು ಮೇನ್ ಉದ್ದೇಶ ಅಥವಾ ಮೊದಲ ಆದ್ಯತೆ ಏನು ಹೇಳಿದರೆ, ಎಲ್ಲ ಹೆಣ್ಣು ಮಕ್ಕಳಿಗೆ, ನೊಂದ ಮಹಿಳೆಯರಿಗೆ ಸಮಗ್ರ ಬೆಂಬಲ ಸೇವೆಯನ್ನು ನೀಡುವುದಾಗಿರುತ್ತದೆ. ಅಂದರೆ ನೊಂದ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಸೀಮಿತ ಅಂತೇಳಿ ನೀವು ಹೇಳ್ತೀರಿ? ಹೌದು, ಮಹಿಳೆಯರಿಗೆ, ನೊಂದ ಮಹಿಳೆಯರು ಅಥವಾ ಮಹಿಳೆಯರು ಇಬ್ಬರಿಗೆ, ಯಾವ ಮಹಿಳೆ ಸಖಿ ಒನ್ ಸ್ಟಾಪ್ ಸೆಂಟರ್ ಸೇವೆ ಬೇಕು ಅಂತ ಬರ್ತಾರೋ ಅವರಿಗೆಲ್ಲರಿಗೂ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ಆದ್ಯತೆಯಾಗಿ ಸೇವೆ ಲಭ್ಯ ಇರುತ್ತೆ. ಓಕೆ, ಈಗ ಸಖಿ ಸೆಂಟರ್ ಏನಿದೆ, ಅದರ ಉದ್ದೇಶ, ಅದರ ನಿರ್ಮಾಣಕ್ಕಾಗಿ ನಿರ್ಮಾಣ ಯಾಕೆ ಆಯಿತು ಮೇಡಮ್, ಯಾವ ಉದ್ದೇಶದಿಂದ ಆಯಿತು? ಸಖಿ ಒನ್ ಸ್ಟಾಪ್ ಸೆಂಟರ್ ಏನಿದೆ, ಲೇಡಿ ಘೋಷಣಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ಮೇಯ್ನಾಗಿ ಯಾಕೆ ಕಾರ್ಯಾರಂಭ ಆಗಿದೆ ಹೇಳಿದರೆ, ನೊಂದ ಮಹಿಳೆಯರಿಗೆ ಒಂದೇ ಸೂರಿನಡಿಯಲ್ಲಿ ಒಂದೇ ರೂಫಿನ ಕೆಳಗಡೆ ಎಲ್ಲ ಸಮಗ್ರ ಸೇವೆ ಅಂತ ಹೇಳಿದರೆ, ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ಸಮಾಲೋಚನೆ, ಆಪ್ತ ಸಮಾಲೋಚನೆ, ಹಾಗೆ ಕಾನೂನು ನೆರವು, ಕಾನೂನು ಸಮಾಲೋಚನೆ, ತಾತ್ಕಾಲಿಕ ವಸತಿ, ಹೀಗೆ ಎಲ್ಲ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಸಿಗುವಂಥದ್ದು ಉದ್ದೇಶದಿಂದ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ಪ್ರಾರಂಭವಾಗಿರುವಂಥದ್ದು. ಹಾಗೂ ತುರ್ತು ಹಾಗೂ ತುರ್ತುರಹಿತ ಸೇವೆಗಳು, ತುರ್ತು ಅಂದರೆ ವೈದ್ಯಕೀಯ ಸೇವೆ ಬರ್ತದೆ ಅದರಲ್ಲಿ, ಪೊಲೀಸ್ ಸೇವೆ ಬರುತ್ತೆ, ಹಾಗೆ ತುರ್ತುರಹಿತ ಇನ್ ದ ಸೆನ್ಸ್ ಆಪ್ತ ಸಮಾಲೋಚನೆ, ಕಾನೂನು ಸಮಾಲೋಚನೆ, ಈ ಥರದ ಸೇವೆಗಳು ಲಭ್ಯ ಇರುತ್ತೆ. ಓಕೆ, ನೀವು ಸೇವೆಗಳ ಬಗ್ಗೆ ಹೇಳಿದ್ರಿ, ಅಂದರೆ ತುರ್ತುರಹಿತ ಅಥವಾ ತುರ್ತು ಸಂದರ್ಭದಲ್ಲಿ ಆಗಿರ್ಬೋದು, ಯಾವೆಲ್ಲ ಜನಸಾಮಾನ್ಯರು ಯಾವೆಲ್ಲ ಸೌಲಭ್ಯಗಳ ಉಪಯೋಗವನ್ನು ಅಲ್ಲಿ ಪಡೆಯಬಹುದು, ಅಂದರೆ ಯಾವೆಲ್ಲ ಸೇವೆಗಳನ್ನು ನೀವು ಲಭ್ಯ ಮಾಡ್ತೀರಿ ಜನರಿಗೆ? ಇಲ್ಲಿ ಮೊದಲನೇದಾಗಿ ವೈದ್ಯಕೀಯ ಸೇವೆ ಮತ್ತು ವೈದ್ಯಕೀಯ ಸಮಾಲೋಚನೆ, ಎರಡನೇದಾಗಿ ಆಪ್ತ ಸಮಾಲೋಚನೆ, ಮೂರನೇದಾಗಿ ಕಾನೂನು ಸಮಾಲೋಚನೆ, ಕಾನೂನು ನೆರವು, ನಾಲ್ಕನೇದಾಗಿ ಪೊಲೀಸ್ ನೆರವು, ಐದನೇದಾಗಿ ತಾತ್ಕಾಲಿಕ ವಸತಿ. 5 ದಿನಗಳ ತಾತ್ಕಾಲಿಕ ವಸತಿ ಕೂಡ ನೊಂದ ಮಹಿಳೆಗೆ ಅವಶ್ಯಕತೆ ಇದ್ದರೆ ನಾವು ಪ್ರೊವೈಡ್ ಮಾಡ್ತೇವೆ. ಓಕೆ, ಅಂದರೆ ಅಲ್ಲಿ ನೊಂದು ಬಂದಂತಹ ಯಾವುದೇ ಮಹಿಳೆಯಾಗಿರ್ಬೋದು, ಅವರಿಗೆ ತತ್ಕ್ಷಣಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀವು 5 ದಿನಗಳವರೆಗೆ ಅವರಿಗೆ ಒದಗಿಸ್ತೀರಿ? ತಾತ್ಕಾಲಿಕ ವಸತಿ 5 ದಿನಗಳವರೆಗೆ. ಸೇವೆಗಳು ಇದಕ್ಕೆ ಟೈಮ್ ಲಿಮಿಟೇಷನ್ಸ್ ಏನು ಇರಲ್ಲ. ಅವಳಿಗೆ ಎಷ್ಟು ದಿನ, ಯಾಕಂದ್ರೆ ಆಪ್ತ ಸಮಾಲೋಚನೆ ಇರಬಹುದು, ಈಗ ಆಪ್ತ ಸಮಾಲೋಚನೆ ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ, ಆ ರ್ಯಾಪೋ ಬಿಲ್ಡಿಂಗ್ ಪ್ರೋಸೆಸ್ ಒಂದು ದಿನದಲ್ಲಿ ಆಗತ್ತೆ, ಹಾಗೆ ಫಾಲೋಅಪ್ ಕೌನ್ಸಿಲಿಂಗ್ ಸೆಷನ್ಸ್ಗಳು ಬೇಕಾಗತ್ತೆ, 4-5 ಸೆಷನ್ಸ್ಗಳನ್ನ ನಾವು ಮಾಡ್ತೇವೆ. ಇನ್ನೂ ಅವಳಿಗೆ ಬೇಕು ಹೇಳಿದರೆ ಮನೆ ಭೇಟಿಯಾಗುವ ಮಾಡುವಂಥ ವಿಚಾರಗಳು, ಇವುಗಳೆಲ್ಲ ಸೇವೆಯಲ್ಲಿ ಬರುತ್ತೆ. ಓಕೆ, ಈಗ ನೀವು ಹೇಳಿದ್ರಿ ಮೇಡಮ್, ಅದರಲ್ಲಿ ಪೊಲೀಸ್ ಸೌಲಭ್ಯವಿದೆ ಅಥವಾ ವೈದ್ಯಕೀಯ ಸೌಲಭ್ಯವಿದೆ, ಹಾಗಾದರೆ ನೀವು ಒಟ್ಟು ಎಷ್ಟು ಜನರು ಒಂದೇ ಕಡೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ, ಅಥವಾ ಎಷ್ಟು ಮಂದಿ ಆ ಸೆಂಟರಲ್ಲಿ ಇದ್ದೀರಿ ನೀವು? ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ 8 ಜನ. 8 ಜನ ಯಾರಿದ್ದಾರೆ, ಎಲ್ಲರೂ ಮಹಿಳೆಯರೇ ಆಗಿದ್ದಾರೆ. ಸೆಂಟರ್ ಅಡ್ಮಿನಿಸ್ಟ್ರೇಟರ್ ಆಗಿರಬಹುದು ಅಥವಾ ಆಪ್ತ ಸಮಾಲೋಚಕರು, ಕಾನೂನು ಸಮಾಲೋಚಕರು ಇಬ್ಬರು ಇದ್ದಾರೆ, ಈವನ್ ಸಮಾಜ ಕಾರ್ಯಕರ್ತರು ಇಬ್ಬರು ಇದ್ದಾರೆ, ಹಾಗೆ ಹೆಲ್ಪರ್ ಸೆಕ್ಯೂರಿಟಿ, ಹಾಗೆ 8 ಜನ ಕಾಯಂ ಆಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಪೊಲೀಸ್, ಮಹಿಳಾ ಪೊಲೀಸ್ ಪೇದೆ ಹತ್ತಿರದ ಏನು ಠಾಣೆಯಿಂದ ಮಹಿಳಾ ಪೊಲೀಸ್ ಪೇದೆಯನ್ನು ನಮಗೆ ಡೆಪ್ಯೂಟ್ ಮಾಡ್ತಾರೆ. ಹಾಗೆ ವೈದ್ಯಕೀಯ ಸೇವೆ ಲೇಡಿ ಘೋಷಣಾ ಆಸ್ಪತ್ರೆಯಲ್ಲಿರೋದ್ರಿಂದ ವೈದ್ಯಕೀಯ ಸೇವೆ ನಮಗೆ 24/7 ಬರತ್ ಸಿಗತ್ತೆ. ಹಾಗೂ ಈವನ್ ನರ್ಸಸ್, ಶುಶ್ರೂಷಕರು ಕೂಡ ನಮ್ಮ ಸಂತ್ರಸ್ತರಿಗೆ ಸೇವೆಗಾಗಿ ಲಭ್ಯ ಇರ್ತಾರೆ. ಓಕೆ, ಹಾಗಾದರೆ 24/7 ಯಾವಾಗ ಬೇಕಾದರೂ, ಎನಿ ಟೈಮ್ ಬೇಕಾದರೂ ಕೂಡ ಕನೆಕ್ಟ್ ಮಾಡ್ಬೋದು. ಯಾಕಂದರೆ ಸಖಿ ಕೇಂದ್ರಕ್ಕೆ ಏನು ಬೀಗ ಹಾಕುವ ಪರಿಸ್ಥಿತಿ ಇಲ್ಲ. 24/7 ನಮ್ಮ ಸಮಾಜ ಕಾರ್ಯಕರ್ತರಾಗಿರಬಹುದು, ಲಾಯರ್ಸ್ ಆಗಿರಬಹುದು ಅಥವಾ ಆಪ್ತ ಸಮಾಲೋಚಕರು ಲಭ್ಯ ಇರ್ತಾರೆ. ಓಕೆ ಓಕೆ, ಈಗ ನೊಂದ ಮಹಿಳೆ ಯಾರೇ ಆಗಿರಲಿ, ಅದು ನೊಂದ ಮಹಿಳೆ ಅಥವಾ ತನಗೆ ಏನಾದರೂ ಅಸಹಾಯಕತೆ ಇದೆ ಅಂತೇಳಿ ಬಂದಾಗ ನೀವು ಯಾವ ರೀತಿಯ ಪ್ರಥಮ ಸ್ಪಂದನೆಯನ್ನು ಕೊಡ್ತೀರಿ? ಹೌದು, ಈಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಬಂದರೆ ಮೊದಲ ಆದ್ಯತೆ ನಮ್ಮದು ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ಸಮಾಲೋಚನೆ, ವೈದ್ಯಕೀಯ ಚಿಕಿತ್ಸೆ, ನಂತರ ಆಪ್ತ ಸಮಾಲೋಚನೆ ಬರುತ್ತೆ.
ಹಾಗೆ ಇತರ ಸಮಸ್ಯೆಗಳಿಗೆ ಬಂದರೆ ಮೊದಲಾಗಿ ಅವಳು ಭೇಟಿ ಮಾಡೋದು ಸೆಂಟರ್ ಅಡ್ಮಿನಿಸ್ಟ್ರೇಟರ್, ಅಲ್ಲಿ ಆಡಳಿತಾಧಿಕಾರಿ ಯಾರಿರ್ತಾರೆ ಅವ್ರನ್ನ ಭೇಟಿ ಮಾಡಿ ಆಡಳಿತಾಧಿಕಾರಿ ನಿರ್ಧರಿಸ್ತಾರೆ ಯಾವ ಸಮಸ್ಯೆ ಅವಳಿಗೆ. ಮೊದಲಿನ ಸಾಂತ್ವನ ನುಡಿಗಳು ಅಲ್ಲಿದು ಆಡಳಿತಾಧಿಕಾರಿಗಳು ಕೊಡ್ತಾರೆ, ತದನಂತರ ಅವಳ ಸಮಸ್ಯೆ ಬೇಸ್ ಮೇಲೆ ಆಪ್ತ ಸಮಾಲೋಚನೆಗಾದರೆ ಆಪ್ತ ಸಮಾಲೋಚನೆಗೆ ರೆಫರ್ ಆಗುತ್ತೆ, ಕಾನೂನು ಸೇವೆ ಬೇಕು ಅಂತ ಹೇಳಿದರೆ ಕಾನೂನು ಸೇವೆಗೆ ರೆಫರ್ ಆಗುತ್ತೆ, ಅಥವಾ ಅವಳಿಗೆ ಮನೆ ಇಲ್ಲ ನಿರ್ಗತಿಗಳಾಗಿ ಅಥವಾ ಮನೆಯಲ್ಲಿ ಜಾಗ ಇಲ್ಲ ನಿಲ್ಲಿಕ್ಕೆ ಬೇಡ ಅಂತ ಸಂದರ್ಭದಲ್ಲಿ ತಾತ್ಕಾಲಿಕ ವಸತಿಗೆ ಕೂಡ ನಾವು ರೆಫರ್ ಆಗುತ್ತೆ ಅಂದರೆ ಅಲ್ಲೇ ನಾವು ಕೊಡ್ತೇವೆ. ಓಕೆ, ಈಗ ಮ್ಯಾಮ್ ಯಾ ಸಾಧಾರಣವಾಗಿ ನಿಮ್ಮ ಈಗ ಅವಧಿಯಲ್ಲಿ ಯಾವ ಪ್ರಕರಣಗಳು ಸಾಮಾನ್ಯವಾಗಿ ನೀವು ನೋಡ್ತೀರಿ ಇತ್ತೀಚಿನ ದಿನಗಳಲ್ಲಿ, ಯಾವ ಅಂದರೆ ಒಂದು ಲೈಂಗಿಕ ದೌರ್ಜನ್ಯವಾಗಿರ್ಬೋದು, ಒಂದು ಯಾವುದಾದ್ರೂ ಒಂದು ಪ್ರತಿ ಅಂದರೆ ಬೇರೆ ಬೇರೆ ವಿಧಗಳಲ್ಲಿ ದೌರ್ಜನ್ಯ ನಡೀತಾ ಇದೆ, ಅದು ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು, ಯಾವ ಪ್ರಕರಣಗಳು ಜಾಸ್ತಿ ಅಂತೇಳಿ ನೀವು ನಿಮ್ಮ ಅನಿಸಿಕೆ? ನಮಗೆ ಹೆಚ್ಚಾಗಿ ಬರುವಂಥದ್ದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಮತ್ತು ಕೌಟುಂಬಿಕ ದೌರ್ಜನ್ಯ ನಾವು ಜಾಸ್ತಿಯಾಗಿ ಹೆಚ್ಚಾಗಿ ಅಧಿಕವಾಗಿ ನಮ್ಮ ಕೇಂದ್ರಕ್ಕೆ ಬರ್ತದೆ ಅಂತ ಹೇಳ್ಬೋದು. ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ ತಕ್ಷಣ ನಮಗೆ ವೈದ್ಯಕೀಯ ಸೇವೆಗಳು, ಆಪ್ತ ಸಮಾಲೋಚನೆ, ಕಾನೂನು ಸಮಾಲೋಚನೆ ಖಂಡಿತವಾಗಿ ಬೇಕಾಗತ್ತೆ. ಹಾಗೆ ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಇರುತ್ತೆ, ಅದನ್ನು ನಮ್ಮಲ್ಲಿ ಇಬ್ಬರು ಲಾಯರ್ಸ್ ಅಡ್ವೊಕೇಟ್ ಕಾನೂನು ಸಮಾಲೋಚಕರು ಇರ್ತಾರೆ, ಅವರು ಮತ್ತು ಸಂರಕ್ಷಣಾಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಸಂರಕ್ಷಣಾಧಿಕಾರಿಗಳು ಅವರ ಜೊತೆ ಕೂಡಿಕೊಂಡು ಈ ಕೌಟುಂಬಿಕ ದೌರ್ಜನ್ಯಕ್ಕೆ ಏನು ಬೇಕೋ ಅದರ ಫಾಲೋಅಪ್ ಅನುಸರಣೆ ಮಾಡ್ತವೆ. ಓಕೆ, ಹಾಗಾದರೆ ಲೈಂಗಿಕ ದೌರ್ಜನ್ಯ ಮತ್ತು ಕೌಟುಂಬಿಕ ಬಿಟ್ಟು ಬೇರೆ ಯಾವ ವಿಧಗಳಲ್ಲಿ ನಿಮಗೆ ಸಮಸ್ಯೆಗಳು ಎದುರಾಗ್ತದೆ? ಸಮಸ್ಯೆ ಮಹಿಳೆಯರು ಬರ್ತಾರೆ, ಹೌದು, ಹೆಚ್ಚಾಗಿ ನಮಗೆ ಇನ್ನೊಂದು ಆಪ್ತ ಸಮಾಲೋಚನೆಗೋಸ್ಕರ ಬರ್ತಾರೆ. ಈಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಂಥ ಪ್ರಕರಣಗಳು ಹೆಚ್ಚಾಗಿ ಯಾವುದು ಚಿಕ್ಕ ಮಟ್ಟದ ಸಮಸ್ಯೆಗಳು ಇದೆ ಅಥವಾ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಹೇಳಿದರೆ, ನಮ್ಮ ಮಹಿಳಾ ಠಾಣೆಯಿಂದ ಇತ್ತೀಚೆಗೆ ಒಂದು ಹೊಸ ಟ್ರೆಂಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಹಿಳಾ ಠಾಣೆಗೆ ಒಂದು ಅಡ್ಜಸ್ಟ್ಮೆಂಟ್ ಇಶ್ಯೂಸಲ್ಲಿ ಯಾವ ಗಂಡ ಹೆಂಡತಿ ಹೋಗ್ತಾರೆ ಅವರು ಮೊದಲನೇದಾಗಿ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಹೋಗಿ ಅಲ್ಲಿ ಆಪ್ತ ಸಮಾಲೋಚನೆಯನ್ನು ಒಂದು ಎರಡು ಮೂರು ಸೆಷನ್ ಅಟೆಂಡ್ ಮಾಡಿ ನಂತರ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಕಳಿಸುವಂಥ ಇನ್ಸಿಡೆಂಟ್ಗಳು ಜಾಸ್ತಿ ಇದೆ. ಓಕೆ, ಈಗ ಸಖಿ ಅಂತ ಹೇಳಿದ್ರೆ ನೀವು ಆಗಲೇ ಹೇಳಿದ್ರಿ ಮೇಡಮ್, ಏನು ಒಂದು ಮಹಿಳೆಯರಿಗೆ ಸಂಬಂಧಪಟ್ಟದ್ದು, ನೀವು ಈಗ ವೈವಾಹಿಕ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ ಅಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಮಾಲೋಚನೆಗೆ ಬರುವ ಅವಕಾಶವಿದೆಯೋ ಅಥವಾ ಕೇವಲ ಮಹಿಳೆ ಮಾತ್ರ ಬರುವ ಏನು ಒಂದು ಬರ್ಬೋದಾ? ಖಂಡಿತ, ಯಾಕಂದ್ರೆ ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಬಿಕಾಸ್ ಗಂಡ ಹೆಂಡತಿ ಸಮಸ್ಯೆ ಹೇಳಿದ್ರೆ ಹೆಚ್ಚಾಗಿ ಮಹಿಳೆಯೂ ಅಲ್ಲಿ ಸಮಸ್ಯೆಯಲ್ಲಿ ಇರ್ತಾರೆ, ಗಂಡನ ಸಮಸ್ಯೆಯಲ್ಲಿ ಇರ್ತಾರೆ, ಆದ್ರೆ ನಮ್ಮಲ್ಲಿಗೆ ಬರುವಂತ ಸಮಸ್ಯೆ ಎತ್ಕೊಂಡು ಬರುವಂತವರು ಮಹಿಳೆಯರಾಗಿರ್ತಾರೆ. ಹಾಗಿರ್ಬೇಕಾದ್ರೆ ಮ್ಯಾರೈಟಲ್ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್ ನಾವು ಪ್ರೊವೈಡ್ ಮಾಡ್ತೇವೆ. ಯಾಕಂದ್ರೆ ಆಪ್ತ ಸಮಾಲೋಚಕರು ಇರೋದ್ರಿಂದ ಮೊದಲಾಗಿ ಆದ್ಯತೆ ಮೇರೆಗೆ ನಾವು ಮ್ಯಾರೈಟಲ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ತೇವೆ. ಸಮಸ್ಯೆ ಇದ್ದವರೇ, ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯ ಆದವರು ಅಥವಾ ದೌರ್ಜನ್ಯ ಪೀಡಿತರೇ ಬರಬೇಕು ಅಂತಿಲ್ಲ, ಅಡ್ಜಸ್ಟ್ಮೆಂಟ್ ಇಶ್ಯೂಸ್ಗಳಿರುವವರು ಕೂಡ ನಮ್ಮಲ್ಲಿಗೆ ಬಂದು ಸೇವೆಯನ್ನು ಪಡ್ಕೊಳ್ಬಹುದು. ಓಕೆ, ಈಗ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವಲ್ಲಿ ಈ ಸಖಿ ಸೆಂಟರ್ ಯಾವ ರೀತಿ ಕೆಲಸವನ್ನು ಮಾಡ್ತದೆ? ಯಾಕಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ಲ, ಸೊ ಇದೇ ಒಂದು ಬೇಸ್ ಇಟ್ಕೊಂಡು ನಾವು ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿ ಮಹಿಳಾ ಕಾನೂನುಗಳಾಗಿರಬಹುದು ಅಥವಾ ಪೋಕ್ಸೋ ಕಾಯಿದೆ ಬಗ್ಗೆ ಆಗಿರಬಹುದು ಅಥವಾ ಜಾಗೃತಿ, ಯಾಕಂದರೆ ಅನ್ಸೇಫ್ ಮತ್ತು ಸೇಫ್ ಟಚ್ಗಳ ಬಗ್ಗೆ, ಯಾಕಂದರೆ ಇತ್ತೀಚಿನ ಕೆಲವೊಂದು ನಾವು ಕೌನ್ಸಿಲಿಂಗಲ್ಲಿ ನೋಡುವಾಗ ಕೆಟ್ಟ ಅಂದರೆ ಅನ್ಸೇಫ್ ಟಚ್ಗಳ ಬಗ್ಗೆನೇ ಗೊತ್ತಿರಲ್ಲ, ಎಲ್ಲಿ ಅನ್ಸೇಫ್ ಟಚ್ ಅಂದರೆ ಏನು ಅಂತ ಗೊತ್ತಿರಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ಅದರ ಬಗ್ಗೆ ಮಾಹಿತಿ ನೀಡುವಂಥದ್ದು, ಹಾಗೆ ಪೋಕ್ಸೋ ಕಾಯಿದೆ ಬಗ್ಗೆ ಮಾಹಿತಿ ನೀಡುವಂಥ ಈ ಒಂದು ಪ್ರಕಾರವಾಗಿ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಎನ್ಜೆಂಡರ್ ಹೆಲ್ತ್ ಹಾಗೂ ಸಾಥಿ ಸಂಸ್ಥೆ, ಈಗ ಹೆಚ್ಚಾಗಿ ಲೈಂಗಾಧಾರಿತ ದೌರ್ಜನ್ಯದ ವಿರುದ್ಧ ಅದು ಏನು ಕೆಲಸ ಮಾಡ್ತಾ ಇದೆ. ಹಾಗೆ ತಾಲೂಕು ಮಟ್ಟದಲ್ಲಾಗಿರಬಹುದು, ಗ್ರಾಮ ಮಟ್ಟದಲ್ಲಾಗಿರಬಹುದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾದ ಹಲವಾರು ಕಾರ್ಯಾಗಾರಗಳನ್ನ ಇದು ಮಾಡ್ತಾ ಇದೆ. ಹಾಗಿರಬೇಕಾದ್ರೆ ಈ ಏನು ಲೈಂಗಿಕ ದೌರ್ಜನ್ಯ ಅಥವಾ ಮಹಿಳೆಯರಿಗೋಸ್ಕರ ಕೆಲಸ ಮಾಡೋ ಸಖಿ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ ಕೂಡ ಅವರು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈವನ್ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 5 ಡಿಸ್ಟ್ರಿಕ್ಟ್ಗಳನ್ನ ಅವರು ತಗೊಂಡು ಅದರಲ್ಲಿ ಆಶಾ ಕಾರ್ಯಕರ್ತರಿಗಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಹಲವಾರು ಮಾಹಿತಿ ಕಾರ್ಯಾಗಾರಗಳನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಮಾಧ್ಯಮದ ಮೂಲಕ ಕೂಡ ನಾವು ಜಾಗೃತಿ ಅಭಿಯಾನವನ್ನು, ಯಾಕಂದರೆ ನವೆಂಬರ್ 25 ಡಿಸೆಂಬರ್ 10 ತನಕ ನಾವು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಗರ್ಲ್ ಅನ್ನೋ ಒಂದು ಶೀರ್ಷಿಕೆಯಡಿಯಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಈ ಜಾಗೃತಿ ಕಾರ್ಯಕ್ರಮಗಳು ಎಲ್ಲೆಡೆ ನಡೀತಾ ಇದೆ, ಹಾಗೆ ಮಾಧ್ಯಮಗಳ ಮೂಲಕ ಕೂಡ ಆ ಒಂದು ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ಓಕೆ, ಈಗ ಒಂದು ಸಮಸ್ಯೆ ಪ್ರಾರಂಭವಾಗುವುದು ಹೆಚ್ಚಾಗಿ ಈಗ ಲೈಂಗಿಕ ದೌರ್ಜನ್ಯವಾಗಿರ್ಬೋದು ಅಥವಾ ಮಾನಸಿಕ ಅಥವಾ ದೈಹಿಕ ಹಿಂಸೆಯಾಗಿರ್ಬೋದು, ಇದು ಸಣ್ಣ ಮಕ್ಕಳಲ್ಲೂ ಕೂಡ ಕೆಲವರಲ್ಲಿ ಕಾಣ ಸಿಗುವಂಥ ಒಂದು ಸಮಸ್ಯೆ, ಹಾಗಾದರೆ ಯಾವ ಏಜ್ ಗ್ರೂಪ್ ನಿಮ್ಮ ಅಂಡರಲ್ಲಿ ಬರ್ತದೆ? ಪೋಕ್ಸೋ ಪ್ರಕರಣಗಳಲ್ಲಿ ಮಕ್ಕಳು ಅಂದರೆ ಬಿಲೋ 18
ಬಿಲೋ 18 ಎಲ್ಲ ಮಕ್ಕಳು ನಮ್ಮಲ್ಲಿಗೆ ಕೌನ್ಸಿಲಿಂಗ್ ಬರ್ತಾರೆ. ಹಾಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಕೂಡ ನಮ್ಮಲ್ಲಿಗೆ ಬರ್ತಾರೆ. ಯಾಕಂದ್ರೆ ಈಗ ಒಂದು ದೂರು ದಾಖಲಾಗಿದೆ ಅಂತ ಹೇಳುವಾಗ, ಯಾಕಂದ್ರೆ ಬಿಲೋ 18 ಯಾವುದೇ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಆದರೆ ಖಂಡಿತವಾಗಿ ದೂರು ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ವೈದ್ಯಕೀಯ ಸೇವೆ ಆಗಿರ್ಬೋದು ಅಥವಾ ವೈದ್ಯಕೀಯ ಸಮಾಲೋಚನೆಗೆ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆಗೆ ಕರ್ಕೊಂಡು ಬರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಅವಳಿಗೆ ಆಪ್ತ ಸಮಾಲೋಚನೆ ನೀಡುವಂಥದ್ದು, ಅವಳ ಫ್ಯೂಚರ್, ಯಾಕಂದರೆ ಅವಳು ಕುಂದು ಹೋಗಿರ್ತಾಳೆ ಮನಸ್ಸಲ್ಲಿ, ಅವಳಿಗೆ ತುಂಬ ನೋವುಗಳಿರುತ್ತೆ. ಯಾಕಂದರೆ ಪೊಲೀಸ್ ಏನು ಹೇಳ್ತಾರೆ, ಹೇಳಿದ್ದನ್ನೇ ಹೇಳಬೇಕು, ಅವಳಿಗೆ ಆದಂಥ ದೌರ್ಜನ್ಯಗಳನ್ನು ಪದೇ ಪದೇ ಅವಳು ರಿಪೀಟ್ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವಳಿಗೆ ಅವಳದ್ದೇ ಆದ ಒಂದು ಏನು ಮಾನಸಿಕವಾಗಿ ಕುಗ್ಗುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಆಪ್ತ ಸಮಾಲೋಚಕರು ಅವಳಿಗೆ ಸಾಂತ್ವನದ ನುಡಿಗಳನ್ನ ಹೇಳುವಂಥದ್ದು, ಸಮಾಜ ಕಾರ್ಯಕರ್ತರು ಅವಳಿಗೆ ಒಂದು ಏನು ಒಳ್ಳೆಯ ನುಡಿಗಳನ್ನ ಹೇಳುವಂಥದ್ದು, ಮುಂದಿನ ಜೀವನದ ಬಗ್ಗೆ ಹೇಗಿರಬೇಕು, ಅಥವಾ ಕಾನೂನು ಸಮಾಲೋಚಕರು ನೆಕ್ಸ್ಟ್ ಕೋರ್ಟ್ ನ್ಯಾಯಾಲಯದಲ್ಲಿ ಯಾವ ರೀತಿ ಫೇಸ್ ಮಾಡಬೇಕಾಗತ್ತೆ, ಎಲ್ಲವನ್ನು ಅವಳಿಗೆ ಪ್ರಿಪೇರ್ ಮಾಡುವಂಥ ಒಂದು ಭಾಗವಾಗಿ ನಾವು ಸಖಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಅಂದರೆ ಟೋಟಲಾಗಿ ಅವಳ ಮನ ಪರಿವರ್ತನೆಗೆ ಸಹಜ ರೀತಿಯಲ್ಲಿ ಅದನ್ನು ಬದಲು ಮಾಡಲಿಕ್ಕೆ ಪ್ರಯತ್ನವನ್ನು ಮನ ಪರಿವರ್ತನೆ ಹಾಗೂ ಅವಳ ನೋವುಗಳನ್ನ ಮರಿಲಿಕ್ಕೋಸ್ಕರ ಓಕೆ ಅಥವಾ ಮುಂದಿನ ಜೀವನಕ್ಕೆ ಅವಳನ್ನು ತಯಾರು ಮಾಡುವ ಒಂದು ಕೆಲಸ ನಮ್ಮಲ್ಲಿ ನಡೆಯುತ್ತೆ. ಈಗ ಮ್ಯಾಮ್ ನೀವು ಹೇಳುವ ಪ್ರಕಾರ ಪೋಕ್ಸೋ ಆ್ಯಕ್ಟ್ ಕೂಡ ನಿಮ್ಮ ಅಂಡರಲ್ಲಿ ಬರ್ತದೆ ಅಂತ ನೀವು ಹೇಳುವಂಥದ್ದು, ಅಂದರೆ ಪೋಕ್ಸೋ ಆ್ಯಕ್ಟ್ ಎಂಬುದು ಒಂದು ಮಕ್ಕಳಿಗಾಗಿ ಸಪ್ರೇಟ್ ಆಗಿ ಇರುವಂತಹ ಒಂದು ಕಾನೂನು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಪೋಕ್ಸೋ ಮತ್ತು ನಿಮ್ಮ ಸಖಿ ಎಂಬುದು ಯಾವ ರೀತಿ ಇಂಟರ್ಕನೆಕ್ಟೆಡ್? ಇಂಟರ್ಕನೆಕ್ಟೆಡ್ ಇನ್ ದ ಸೆನ್ಸ್, ಈಗ ನೋಡಿ ಪೋಕ್ಸೋದಲ್ಲಿ ಯಾವುದೇ ದೌರ್ಜನ್ಯ ಪೀಡಿತ ಮಗು ನಮ್ಮಲ್ಲಿಗೆ ವೈದ್ಯಕೀಯ ಏನು ಸಲಹೆ ಸೂಚನೆಗೆ, ಯಾಕಂದರೆ ವೈದ್ಯಕೀಯ ಪರೀಕ್ಷೆಗೆ ಬರ್ತಾರೆ ಈಗ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂದರ್ಭದಲ್ಲಿ. ಆಗ ನಾವು ಆಪ್ತ ಸಮಾಲೋಚನೆ ನೀಡೋದು ಅವಳ ಅಥವಾ ಅವಳಿಗೆ ಬೇರೆ ರೀತಿಯ ಯಾವುದೇ ರೀತಿಯ ಅಂದರೆ ಶೆಲ್ಟರ್, ಅವಳಿಗೆ ರಿಹಾಬಿಲಿಟಿ ಅಥವಾ ಹಾಸ್ಟೆಲ್ ಫೆಸಿಲಿಟಿ ಬೇಕು ಹೇಳುವಾಗ CWC ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಅವಳನ್ನ ಅಲ್ಲಿಗೆ ಹಾಜರುಪಡಿಸುವಂಥದ್ದು, ಅಲ್ಲಿಂದ ಅವಳಿಗೆ ಹಾಸ್ಟೆಲ್ ಫೆಸಿಲಿಟಿ, ಈ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ನಾವು ಅವಳ ಜೊತೆ ಇರ್ತೇವೆ. ಓಕೆ, ಅಂದರೆ ಅದು ಏಜ್ ಗ್ರೂಪ್ ಅಂತೇಳಿ ಇದೆಯಾ? ಅಂದರೆ ಪೋಕ್ಸೋ ಆ್ಯಕ್ಟ್ ಕೇವಲ 18 ವರ್ಷದ ಕೆಳಗಿನ ಮಕ್ಕಳಿಗೆ ಮಾತ್ರ? ಹೌದು, 18 ವರ್ಷದ ಕೆಳಗಿನ ಮಕ್ಕಳು. ಓಕೆ, ಈಗ ಏನಾದರೂ ಸಮಸ್ಯೆ ಪರಿಹಾರವಾಗುವುದಿಲ್ಲ ಪೋಕ್ಸೋ ಅಡಿಯಲ್ಲಿ, ಅಂದರೆ ಕಾನೂನು ಅದಕ್ಕೆ FIR ಆಗುವುದಿದೆ ಅಥವಾ ಸಮಸ್ಯೆ ಆಗುವುದಿದೆ, ಮಗು ನಂತರ ಕುಗ್ಗಿಹೋಯಿತು ಎಲ್ಲವೂ ಆದ ನಂತರ, ಅದಕ್ಕೆ ಆಪ್ತ ಸಮಾಲೋಚನೆ ಅಂತೇಳಿ ನೀವೇನಾದರೂ ಫಾಲೋ ಅಪ್ ಮಾಡ್ತೀರಾ? ಮಾಡ್ತಾರೆ, ಯಾಕಂದರೆ ನಮ್ಮ ಆಪ್ತ ಸಮಾಲೋಚಕರಾಗಿರಬಹುದು ಅಥವಾ ನಮ್ಮ ಸಮಾಜ ಕಾರ್ಯಕರ್ತರಿರ್ತಾರೆ, ಅವರು ಈಗ ಒಂದು ಮಗು ಇಲ್ಲಿ ನಮ್ಮ ಸಖಿ ಅಥವಾ ಲೇಡಿ ಘೋಷಣ ಆಸ್ಪತ್ರೆಗೆ ವೈದ್ಯಕೀಯ ಸಮಾಲೋಚನೆಗೆ ಬಂದಿದೆ, ವೈದ್ಯಕೀಯ ಪರೀಕ್ಷೆ ಬಂದ ಹೋಗಿತ್ತು, ತದನಂತರ ಅವಳ ಅಮ್ಮನಿಗೆ ಅಥವಾ ಅವರ ಮನೆಯವರಿಗೆ ಕರೆ ಮಾಡಿ ಹೇಗಿದ್ದಾರೆ ಮಗು, ಯಾವ ರೀತಿ ಅವಶ್ಯಕತೆ ಇದ್ದರೆ ಪುನಃ ಬನ್ನಿ, ಈವನ್ ನಾವು ಫಾಲೋ ಅಪ್ ಅಂತ ಹೇಳುವಾಗ ಕೆಲವೊಂದು ಸಂದರ್ಭದಲ್ಲಿ ಅವಳಿಗೆ ಎಗೇನ್ ಮೆಡಿಕಲ್ ಏನು ಹೆಲ್ಪ್ ಬೇಕಾಗತ್ತೆ, ವೈದ್ಯಕೀಯ ಚಿಕಿತ್ಸೆ ಏನು ನೀಡಿರತ್ತೆ, ಅಂಥ ಸಂದರ್ಭ ಅವರಿಗೆ ರಿಮೈಂಡ್ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ಮಗದೊಮ್ಮೆ ಏನು ಆಪ್ತ ಸಮಾಲೋಚನೆ ನೀಡುವಂಥ ಪ್ರೋಸೆಸ್ಗಳು ನಡೀತವೆ. ಓಕೆ, ಇದು ಸರ್ಕಾರದ ಸಂಸ್ಥೆಯಾಗಿರುವುದರಿಂದ ಈಗ ನೀವು ಹೇಳ್ತೀರಿ 5 ದಿನ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯ, ಈಗ ನೊಂದ ಮಹಿಳೆ ಬಂದಳು ಅವಳು ಏನೋ ತನ್ನ ಸಮಸ್ಯೆಯನ್ನು ಹೇಳಿಕೊಂಡು 5 ದಿನ, ಅದರ ನಂತರ ಏನಾಯಿತು ಅಥವಾ ಅದರ ನಂತರ ಯಾವ ರೀತಿ ಅವಳು ಎಲ್ಲಿಗೋಗಿ ಬದುಕಬೇಕು ಅಂತೇಳಿ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಮಾಡ್ತೀರಾ? ಹೌದು, ಈಗ ಇದು ಸರ್ಕಾರದ ಯೋಜನೆ ಆಗಿದೆ, ಹಾಗೂ 5 ದಿನಗಳಲ್ಲಿ ನಮ್ಮಲ್ಲಿ ಏನು ಇಟ್ಕೊಳ್ತೇವೆ ಅವಳನ್ನು ಅಥವಾ ರಿಹಾಬಿಲಿಟೇಷನ್ ಕೊಡ್ತೇವೆ, 5 ದಿನಗಳು ಕೂಡ ಅವಳನ್ನು ಕಂಪ್ಲೀಟ್ ಆಗಿ ಮನ ಪರಿವರ್ತನೆ ಮಾಡುವಂಥ ಪ್ರೋಸೆಸ್ಗಳು ನಡೆಯುತ್ತೆ. ಯಾಕಂದರೆ ಆಪ್ತ ಸಮಾಲೋಚನೆ ಡೈಲಿ ಆಪ್ತ ಸಮಾಲೋಚನೆ ಇರುತ್ತೆ, ಅವಳ ನೋವುಗಳನ್ನ ಕೇಳುವಂಥದ್ದು ಅಥವಾ ಅವಳು ಏನು ಬಯಸ್ತಾಳೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಮಹಿಳೆಯರು ನಾನು ಎಗೇನ್ ಅಲ್ಲಿಗೆ ಹೋಗ್ತೇನೆ, ನನ್ನ ಏನು ಮನೆಗೆ ಹೋಗ್ತೇನೆ ಅಂತ ಹೇಳುವವರು ಇದ್ದಾರೆ, ಕೆಲವರು ನನಗೆ ಬೇರೆ ಕಡೆ ಹಾಸ್ಟೆಲ್ ಕೊಡಿಸಿ ಮೇಡಮ್ ಅಂತ ಹೇಳುವವರಿದ್ದಾರೆ, ಕೆಲವರು ನನಗೆ ಬೇರೆ ಕಡೆ ಏನು ಕೆಲಸ ಕೊಡಿಸಿ ಅಂತ ಹೇಳುವವರಿದ್ದಾರೆ, ಇನ್ನು ಕೆಲವರು ನಾನು ಪರ್ಮನೆಂಟ್ ಆಗಿ ಮನೆಗೆ ಹೋಗುವುದಿಲ್ಲ, ನನಗೆ ಎಲ್ಲರೂ ವಸತಿ ವ್ಯವಸ್ಥೆ ಮಾಡಿ ಅಂತ ಹೇಳುವವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮದು ಸ್ವಾಧಾರ ಗೃಹಗಳು ಇವೆ, ಜಪ್ಪಿನಮ್ಮಗಿರಲ್ಲಿ ಸ್ವಾಧಾರ ಪ್ರಜ್ಞಾ ಸ್ವಾಧಾರ ಗೃಹ ಅಂತ ಇದೆ, ತಾತ್ಕಾಲಿಕ ವಸತಿ ನೀಡ್ತಾರೆ, ಅಲ್ಲಿ ನಾವು ರೆಫರ್ ಮಾಡ್ತೇವೆ. ಅಲ್ಲಿ ಹುಡುಗಿಯನ್ನು ಬಿಟ್ಟು ನಂತರ ತದನಂತರ ಕೂಡ ನಮ್ಮ ಸೋಷಿಯಲ್ ವರ್ಕರ್ ಆಗಿರಬಹುದು ಅಥವಾ ಯಾರು ಫೋನ್ ಮುಖಾಂತರ ಆಗಿರ್ಬೋದು ಅಲ್ಲಿ ಭೇಟಿ ನೀಡಿ ಅವರ ಏನು ಫಾಲೋಅಪ್ಗಳನ್ನ ಮಾಡ್ತೇವೆ. ಓಕೆ, ಈಗ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳುದು ಅದು ಅನೇಕ ಡಿಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿದೆ, ಹಾಗಾದ್ರೆ ಅವುಗಳ ಕೆಲಸ ಏನು? ಈಗ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಅಥವಾ ಏನು ಬೇರೆ ಸಮಾಲೋಚನೆ ಆಪ್ತ ಸಮಾಲೋಚನೆ ಆಗಿರ್ಬೋದು, ಕೌನ್ಸಿಲಿಂಗ್ ಕೊಡುವಂಥದ್ದಾಗಿರ್ಬೋದು, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಮತ್ತು ನಿಮಗಿರುವಂತಹ ಅಂದರೆ ಸಖಿ ಸಂಸ್ಥೆಗಿರುವಂತಹ ಸಂಬಂಧವೇನು? ಹಾಂ, ಯಾಕಂದರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಆಗಿದ್ದರೂ ಕೂಡ, ಯೋಜನೆ ಇದ್ದರೂ ಕೂಡ ನಮಗೆ ಕೊಲಾಬರೇಷನ್ ಏನು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯದ್ದು ತುಂಬ ಸಮನ್ವಯದಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ಹೇಗೆ ಸೆಂಟರ್ ಅಡ್ಮಿನಿಸ್ಟ್ರೇಟರ್ ಆಗಿರಬಹುದು ಅಥವಾ
ಕಾನೂನು ಸಮಾಲೋಚಕರು ಅಥವಾ ನಮ್ಮ ಆಪ್ತ ಸಮಾಲೋಚಕರು, ಸೆಕ್ಯೂರಿಟಿ ಹೆಲ್ಪರ್, ಇವರೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದರೂ ಕೂಡ ವೈದ್ಯಕೀಯ ಸೇವೆ ನೀಡೋದು ಆರೋಗ್ಯ ಇಲಾಖೆಯಿಂದ ಕಡೆಯಿಂದ, ಅಥವಾ ಪೊಲೀಸ್ ಸಹಾಯ ನೀಡುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಕೊಲಾಬರೇಷನಿಂದ ಕೆಲಸ ನಡೀತಾ ಇದೆ. ಈವನ್ ಫಾರ್ ಎಕ್ಸಾಂಪಲ್, ಈಗ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಕಡೆ ಸಂತ್ರಸ್ತೆ ಮಹಿಳೆಯನ್ನು ಸಾಗಿಸಬೇಕು ಅನ್ನುವಂಥ ಒಂದು ವಿಷಯ ಬಂದಾಗ ನಮ್ಮಲ್ಲಿ ವೆಹಿಕಲ್ ಇದೆ, ಸಖಿಗೆ ಓನ್ ವೆಹಿಕಲ್ ಇದೆ, ಸಂತ್ರಸ್ತೆಯನ್ನು ಸಾಗಟ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡುವಂಥ ಯಾವುದಕ್ಕೂ ಅಥವಾ ಅವಳ ಮನೆಗೆ ಸೇರಿಸುವಂಥದ್ದು, ರಿಹ್ಯಾಬಿಲಿಟೇಷನ್ಗೆ ಸೇರಿಸುವಂಥದ್ದಕ್ಕೆ ಏನು ಸ್ವಂತ ವೆಹಿಕಲ್ ಇದೆ. ಕೆಲವೊಂದು ಸಂದರ್ಭದಲ್ಲಿ ವೈದ್ಯಕೀಯವಾಗಿ ಏನೋ ಅವಳು ಹಿಂದುಳಿದಿದ್ರೆ ಅಥವಾ ಏನೋ ಸಮಸ್ಯೆ ಇದ್ದರೆ ನಮ್ಮ ಆ್ಯಂಬ್ಯುಲೆನ್ಸ್ ಇಲ್ಲ ಸರ್ಕಾರ ಲೇಡಿ ಕೃಷ್ಣ ಆಸ್ಪತ್ರೆ ಆ್ಯಂಬ್ಯುಲೆನ್ಸ್ ಮುಖಾಂತರ ನಾವು ಏನು ಅವಳನ್ನು ಇನ್ನೊಂದು ಕಡೆ ಸಾಗಿಸ್ತೇವೆ. ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಹಾಯ ಕೂಡ ನಮಗೆ ಇದೆ. ಹಾಗೆ ಮನೆ ಭೇಟಿ ಮಾಡಬೇಕು ಸಂತ್ರಸ್ತೆಯರದ್ದು, ಹಾಗೆ ಅಥವಾ ಏನೋ ಒಂದು ಸಂತ್ರಸ್ತೆ ಫೋನ್ ಮಾಡ್ತಾರೆ, ನನಗೇನೋ ಸಮಸ್ಯೆ ಇದೆ ಮೇಡಮ್ ಬನ್ನಿ, ಆಗ ನಾವು ಹೋಗುವಾಗ ನಮ್ಮ ಹತ್ತಿರದ ಸ್ಟೇಷನಿಂದ ನಮ್ಮ ಮಹಿಳಾ ಪೇದೆಯನ್ನು ಕರ್ಕೊಂಡು ಅವರ ಮನೆ ಭೇಟಿ ಮಾಡಿ ಆ ರೀತಿ ನಮ್ಮ ಫಾಲೋಅಪ್ ಆಗಿರೋದ್ರಿಂದ ನಮಗೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಸಮನ್ವಯದಿಂದ ಕೆಲಸ ಮಾಡ್ತೇವೆ. ಓಕೆ, ಹಾಗಾದರೆ ಕಾನೂನು ಕ್ರಮ ಅಂತೇಳಿ ಹೇಳೋದು ಅಂದರೆ ಎಲ್ಲ ವಿಷಯಕ್ಕೂ ಕೂಡ ಕಾನೂನನ್ನು ಮಧ್ಯೆ ತರಲಿಕ್ಕೆ ಅಸಾಧ್ಯ. ಹಾಗಾದರೆ ಯಾವ ಸಂದರ್ಭದಲ್ಲಿ ನೀವು ಕಾನೂನು ಸಲಹೆಯನ್ನು ತಗೊಳ್ತೀರಿ? ಕೌಟುಂಬಿಕ ದೌರ್ಜನ್ಯ ಇದೆ, ಕೌಟುಂಬಿಕ ದೌರ್ಜನ್ಯ ಆದಂಥ ಒಂದು ಸಂದರ್ಭದಲ್ಲಿ ಅವಳಿಗೆ ಮೇಂಟೆನೆನ್ಸ್, ಡೊಮೆಸ್ಟಿಕ್ ವಯಲೆನ್ಸ್ ಆ್ಯಕ್ಟ್ ಅಂಡರಲ್ಲಿ ಯಾವುದೆಲ್ಲ ಅವಳಿಗೆ ಸೇವೆಗಳು ಬೇಕು ಅದಕ್ಕೋಸ್ಕರ ನಾವು ನ್ಯಾಯಾಲಯಕ್ಕೆ ಹಾಕುವಂಥ ಪ್ರಕರಣಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸೇವೆ ಪಡೆಯುವಂಥ ಪ್ರಸಂಗಗಳು ಬಂದಾಗ ನಾವು ಕಾನೂನು ಸೇವಾ ಪ್ರಾಧಿಕಾರದ ಸಹಾಯ ಪಡೆಯುತ್ತೇವೆ. ಅದು ನಮ್ಮ ಕಾನೂನು ಸಮಾಲೋಚಕರು ಯಾರಿದ್ದಾರೆ, ಅಡ್ವೊಕೇಟ್ಸ್ ಯಾರಿದ್ದಾರೆ, ಅವರು ಅದನ್ನು ಫಾಲೋಅಪ್ ಮಾಡುವಂಥದ್ದು. ಓಕೆ, ಅಂದರೆ ನಿಮ್ಮಲ್ಲಿರುವಂತಹ ಕಾನೂನು ಏನು ವಿಷಯವನ್ನು ಹೇಳುವವರಿದ್ದಾರೆ ಅವರು ಸಜೆಸ್ಟ್ ಮಾಡಿದರೆ ಮಾತ್ರವ ಅದು ಆ ವಿಷಯ ಮುಂದುವರಿಯುತ್ತದೋ ಅಥವಾ ಅಲ್ಲೇ ಅಂದರೆ ನಿಮ್ಮ ಆಪ್ತ ಸಮಾಲೋಚನೆಯಿಂದ ಆಗಿರ್ಬೋದು ಆ ಸಮಸ್ಯೆ ಬಗೆಹರಿಯುತ್ತದೆಯೋ? ಹೆಚ್ಚಾಗಿ ಆಪ್ತ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ಗಳಿದ್ದರೆ ಅಥವಾ ಗಂಡ ಹೆಂಡತಿಯಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ಅಥವಾ ಅಪ್ಪ ಮಕ್ಕಳಲ್ಲಿ ಏನೋ ಇಶ್ಯೂಸ್ ಇದೆ ಅಂತ ಇದ್ದರೆ ಏನು ಆಪ್ತ ಸಮಾಲೋಚನೆಯಲ್ಲಿ, ಆದರೆ ಸೀವಿಯರ್ ಏನೋ ಇಶ್ಯೂಸ್ ಇದೆ, ಅದನ್ನು ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಏನು ಮಗಳಿಗೆ ನೊಂದ ಮಹಿಳೆಗೆ ಏನೋ ಒಂದು ಸಹಾಯ ಬೇಕು ಹೇಳಬೇಕು, ಕಾನೂನು ರೀತಿಯ ಸಹಾಯ ಬೇಕು ಅಂತ ಹೇಳುವಾಗ ಅವಳೇ ಬಯಸಿದರೆ ನಾವು ಫಾಲೋಅಪ್ ಆಗಿ ನ್ಯಾಯಾಲಯಕ್ಕೆ ಹೋಗಿ ಹಾಕುವಂಥದ್ದು, ಕೋರ್ಟಿಗೆ ಹಾಕುವಂಥ ಕೆಲಸ ಮಾಡ್ತೇವೆ. ಈಗ ದೌರ್ಜನ್ಯ ಅಂತ ಹೇಳುವಾಗ ಮ್ಯಾಮ್ ಅಂದರೆ ಕೆಲವು ಸಲ ಮಾನಸಿಕವಾಗಿರ್ಬೋದು, ಆಗ ಆಪ್ತ ಸಮಾಲೋಚನೆಯ ಅಗತ್ಯ ಬೀಳ್ತದೆ. ಒಂದು ವೇಳೆ ದೈಹಿಕವಾಗಿದ್ರೆ ಅದು ಪರಿಣಾಮ ಆದ್ರದು ತುಂಬ ದೊಡ್ಡದಾಗಿದ್ದರೆ ಆ ಸಮಯದಲ್ಲಿ ನೀವು ಯಾವ ಮೊದಲ ಸ್ಟೆಪ್ಪನ್ನು ತಗೊಳ್ತೀರಾ? ಹೌದು, ಯಾಕಂದರೆ ಇಲ್ಲಿ ಮೊದಲೇ ಹೇಳಿದೆ ತುರ್ತು ಹಾಗೂ ತುರ್ತುರಹಿತ ಸೇವೆಗಳು ಅಂತ. ಯಾವುದೇ ತುರ್ತು ಸೇವೆಗಳು ಅಂತಿದ್ದರೆ ಮೊದಲ ಆದ್ಯತೆ ನಮಗೆ ವೈದ್ಯಕೀಯ ಚಿಕಿತ್ಸೆ ಅಥವಾ ವೈದ್ಯಕೀಯ ಸಮಾಲೋಚನೆ ನಮ್ಮ ಆದ್ಯತೆ ಅದಾಗಿರ್ತದೆ. ತದನಂತರ ಆಪ್ತ ಸಮಾಲೋಚನೆ, ಕಾನೂನು ಸಮಾಲೋಚನೆ, ಮೊದಲು ಅವರಿಗೆ ವೈದ್ಯಕೀಯ ಸೇವೆ ವೈದ್ಯಕೀಯ ಸೌಲಭ್ಯಗಳೇ ನಮ್ಮ ಆದ್ಯತೆ ಆಗಿರುತ್ತೆ ದೈಹಿಕ ದೌರ್ಜನ್ಯ ನಡೆದ ತಕ್ಷಣ. ಓಕೆ, ದೈಹಿಕ ದೌರ್ಜನ್ಯ ಅಂತ ಹೇಳುವಾಗ ಸಡನ್ ಆಗಿ ಅಂದರೆ ತುರ್ತು ಅಂತೇಳಿ ಎಂಬ ಪದವೇ ಬಳಕೆ ಮಾಡೋದು ಸಮಂಜಸ. ಹಾಗಾದರೆ ತುರ್ತು ರಹಿತ ಅಂತ ಹೇಳಿದರೆ ಯಾವ ಎಲ್ಲ ಪ್ರಕರಣಗಳು ಅದರ ಅಂಡರಲ್ಲಿ ಬರ್ತವೆ? ತುರ್ತುರಹಿತ ಅಂದರೆ ಆಪ್ತ ಸಮಾಲೋಚನೆಗಳು. ಓಕೆ, ಆಪ್ತ ಸಮಾಲೋಚನೆ ಬೇಕು. ಫಾರ್ ಎಕ್ಸಾಂಪಲ್, ಒಂದು ಮಹಿಳೆ ಇವತ್ತು ಕರೆ ಮಾಡಿ ಆಪ್ತ ಸಮಾಲೋಚನೆ ಬೇಕು ಅಂತ ಹೇಳಿದ ತಕ್ಷಣ ಅವಳಿಗೆ ಇವತ್ತೇ ಬೇಕಾಗಿರಲ್ಲ, ನಾಳೆ ಬೆಳಗ್ಗೆ ಬರ್ತಾನೆ ಮೇಡಮ್, 10 ಗಂಟೆಗೆ ಬರ್ತೇನೆ, 11 ಗಂಟೆ, ಅಂದರೆ ಇದೆಲ್ಲ ತುರ್ತುರಹಿತ ಇದರಲ್ಲಿ ಬರುತ್ತೆ. ಹಾಗೆ ಫಾಲೋಅಪ್ ಅಂದರೆ ಎಮರ್ಜೆನ್ಸಿ ಇಲ್ಲದೆ ಇರುವಂಥದ್ದು ಅಥವಾ ಕಾನೂನು ಸಲಹೆ ತುರ್ತು ರಹಿತ ಆಗಿರುತ್ತೆ. ಕಾನೂನು ಆದರೆ ಪೊಲೀಸ್ ಸೇವೆ ತುರ್ತು ಆಗಿರುತ್ತೆ, ವೈದ್ಯಕೀಯ ಸೇವೆ ತುರ್ತು ಆಗಿರುತ್ತೆ, ಈ ರೀತಿ ನಾವು ವಿಂಗಡಣೆ ಮಾಡ್ತೀವಿ. ಓಕೆ, ಈಗ ಒಂದು ಮಗು, ಹೆಣ್ಣು ಮಗು ತೊಂದರೆಗೆ ಒಳಗಾಗಿದೆ ಮಾನಸಿಕವಾಗಿರ್ಬೋದು, ಆಗ ನಿಮ್ಮಲ್ಲಿ ಕರೆ ಬರ್ತದೆ, ಏನು ಮೊದಲ ಸ್ಟೆಪ್ ಅನ್ನೋದು ತಗೊಳ್ತೀರಾ? ಹೌದು, ಅವಳಿಗೆ ಮೊದಲ ಆದ್ಯತೆ ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ. ಆದರೆ ಅವಳು ಮಾನಸಿಕವಾಗಿ ಏನಾದ ತೊಂದರೆ ಇದೆ, ಅವಳಿಗೆ ಸೈಕ್ಯಾಟ್ರಿಸ್ಟ್ ನೀಡಿದೆ, ಮನೋವೈದ್ಯರ ಏನು ಅವಶ್ಯಕತೆ ಇದೆ ಅಂದ ತಕ್ಷಣ ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮನೋವೈದ್ಯಕೀಯ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ನಾವು ರೆಫರ್ ಮಾಡ್ತೇವೆ. ರೆಫರ್ ಅಂದರೆ ನಮ್ಮ ಆಪ್ತ ಸಮಾಲೋಚಕರಾಗಿರ್ಬೋದು, ನಮ್ಮ ಸಮಾಜ ಕಾರ್ಯಕರ್ತರು ಅವರನ್ನು ವೆನ್ಲಾಕ್ಗೆ ಕರ್ಕೊಂಡು ಹೋಗುವಂಥದ್ದು, ಅಲ್ಲಿ ಡಾಕ್ಟರ್ಸನ್ನು ಮೀಟ್ ಮಾಡುವಂಥದ್ದು, ಅದರ ನಂತರ ಕರ್ಕೊಂಡು ಬರುವಂಥದ್ದು, ಮನೆಯ ತನಕ ಬಿಡುವಂಥದ್ದು, ಎಲ್ಲ ಪ್ರೊಸೆಸ್ ನಮ್ಮ ಸಖಿಯ ಅಂಡರಲ್ಲೇ ಆಗುತ್ತೆ. ಓಕೆ, ಈಗ ಕೆಲವೊಮ್ಮೆ ಕೆಲವು ಮನೆಯಲ್ಲಿ ಗಂಡು ಹಾಗೂ ಹೆಣ್ಣಿನ ಮಧ್ಯದಲ್ಲಿ ಒಂದು ತಾರತಮ್ಯ ತೋರುವುದಿದೆ, ಆಗ ಒಂದು ಮಗು ಅಂದರೆ ಅದು ಹೆಣ್ಣು ಆಗಿರ್ಬೋದು, ಹೆಣ್ಣು ಮಗು ಕಾಲ್ ಮಾಡ್ತದೆ ನಿಮಗೆ, ಅಂದರೆ ಅದು ಮನೆಯ ಒಂದು ಏನು ಅಂಡರಲ್ಲಿ ಬರುವಂಥದ್ದು, ಅಂದರೆ ಅದಕ್ಕೆ ಸ್ವಂತದಾದ ಏನೂ ಕೂಡ ಬುದ್ಧಿ ಬೆಳೆದಿರುವುದಿಲ್ಲ, ಆಗ ನೀವು ಆ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡ್ತೀರಿ? ಹೌದು, ಇಂಥ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ
ಯಾಕಂದ್ರೆ ಯಾವುದೇ ಮಗು ಫೋನ್ ಮಾಡಿದೆ ಅಂತ ಹೇಳುವಾಗ ಚೆನ್ನಾಗಿ ಮಾತಾಡ್ಬೇಕಾಗುತ್ತೆ, ಯಾಕಂದ್ರೆ ರಾಪೋ ಬಿಲ್ಡಿಂಗ್ ಪ್ರೋಸೆಸ್ ಆಗಿರಬೇಕಾಗತ್ತೆ. ತದನಂತರ ಸಿ ಡಬ್ಲ್ಯೂ ಸಿ ಗಮನಕ್ಕೆ ತರುವಂಥದ್ದು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಅವರ ಗಮನಕ್ಕೆ ತರುವಂಥದ್ದು, ಈ ಥರದ್ದೆಲ್ಲ ಪ್ರೊಸೆಸ್ ನಡೆಯುತ್ತೆ. ಒಂದು ಕೊಲಾಬರೇಷನ್ ಆಗಿ ಕೆಲಸ ಆಗುತ್ತೆ ಮೇಡಮ್. ಸಿ ಡಬ್ಲ್ಯೂ ಸಿ ಆಗಿರಬಹುದು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಗಿರಬಹುದು, ಪೊಲೀಸ್ ಇಲಾಖೆ ಆಗಿರಬಹುದು, ಆರೋಗ್ಯ ಇಲಾಖೆ, ಸಖಿ, ಇದೆಲ್ಲ ಒಂದು ಕೊಲಾಬರೇಷನಲ್ಲಿ. ಓಕೆ, ಅಂದರೆ ನಿಮ್ಮ ಸಂಘ ಎಂಬುದು ಎಲ್ಲ ಸಂಘಗಳ ಜೊತೆಗೆ ಸೇರಿ ಒಂದು ಸರ್ವಿಸ್ ಅಥವಾ ಸೇವೆಯನ್ನು ಕೊಡುವಂತಹ. ಓಕೆ ಮೇಡಮ್, ಈಗ ಯಾವೆಲ್ಲ ಸಂದರ್ಭಗಳಲ್ಲಿ ಸ್ತ್ರೀಯೊಬ್ಬಳು ನಿಮ್ಮ ಸೆಂಟರ್ಗೆ ಕರೆ ಮಾಡ್ಬೋದು ಅಥವಾ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು? ಯಾವುದೇ ಸಮಸ್ಯೆ, ಯಾಕಂದರೆ ಒಬ್ಬ ಮಹಿಳೆ, ನೊಂದ ಮಹಿಳೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಸಮಸ್ಯೆ ಇಲ್ಲದಿದ್ದರೂ ಆಪ್ತ ಸಮಾಲೋಚನೆ ಮಾತ್ರ ಬೇಕು ನನಗೆ, ನನಗೆ ಯಾರಲ್ಲೋ ಮಾತಾಡಬೇಕು, ನನ್ನ ಸಮಸ್ಯೆಗಳನ್ನ ಒಂದು ಸಮಾಲೋಚನೆಗೆ ಹೇಳಿ ನಾನು ರಿಲ್ಯಾಕ್ಸ್ ಆಗಬೇಕು ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಕೇಂದ್ರಕ್ಕೆ ಮಹಿಳೆ ಬರಬಹುದು. ಯಾಕಂದರೆ ದೌರ್ಜನ್ಯಗಳು ನಡೆದರೂ ಕೂಡ ಅದಲ್ಲದೆ ಆಪ್ತ ಸಮಾಲೋಚನೆ ಬೇಕು, ನನಗೆ ರಿಲ್ಯಾಕ್ಸ್ ಆಗಬೇಕು, ನನ್ನ ಮನಸ್ಸಲ್ಲಿದ್ದದನ್ನು ಯಾರೋ ಒಬ್ಬರಿಗೆ ಹೇಳಬೇಕು, ಇಂಥ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಭೇಟಿ ಮಾಡಬಹುದು, ಸಖಿ ಕೇಂದ್ರಕ್ಕೆ ಭೇಟಿ ನೀಡಬಹುದು. ಓಕೆ, ಯಾವೆಲ್ಲ ರೀತಿಗಳಲ್ಲಿ ಈಗ ನನಗೆ ಸಮಸ್ಯೆ ಆಗಿದೆ, ನಾನು ಯಾವ ರೀತಿ ನಿಮ್ಮ ಸಖಿ ಸೆಂಟರಿಗೆ ಅಪ್ರೋಚ್ ಮಾಡ್ಬೋದು, ಅಥವಾ ಯಾವುದಾದ್ರೂ ನಿಮ್ಮದೇ ಅಂತೇಳಿ ಒಂದು ಏನಾದರೂ ತುರ್ತು ಸಂಖ್ಯೆ ಇದೆಯಾ, ಅಥವಾ ಏನಾದರೂ ಅಡ್ರೆಸ್, ಅಥವಾ ಲೇಡಿ ಕೋಶನ್ ಹಾಸ್ಪಿಟ್ಲಿಗೆ ಬಂದರೆ ಕೆಲವೊಮ್ಮೆ ಇಲ್ಲಿ ಬರಬೇಕು ಅಂತೇಳಿ ಗೊತ್ತಾಗೋದಿಲ್ಲ, ಯಾವ ರೀತಿ ನಾನು ನಿಮ್ಮನ್ನು ಅಂದರೆ ಅಲ್ಲಿ ಮುಟ್ಬೋದು ಅಥವಾ ತಲುಪ್ಬೋದು? ಹೌದು, ಸಖಿ ಒನ್ ಸ್ಟಾಪ್ ಸೆಂಟರನ್ನು ಒಂದು ಗ್ರಾಮೀಣ ಪ್ರದೇಶಗಳಲ್ಲಾಗಿರಬಹುದು, ಆಶಾ ಕಾರ್ಯಕರ್ತರ ಮುಖಾಂತರ, ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ, ಅಥವಾ ನಮ್ಮ ಜಿಲ್ಲಾ ಪಂಚಾಯತ್ ಕೊಟ್ಟಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಈ ಎಲ್ಲ ಮುಖಾಂತರ ಭೇಟಿ ಮಾಡಿ ಸಖಿ ಒನ್ ಸ್ಟಾಪ್ ಸೆಂಟರ್ನ ಒಂದು ಏನು ಅಲ್ಲಿಗೆ ಬರಬಹುದು. ಅದಲ್ಲದೆ ನಮ್ಮಲ್ಲಿ ದೂರವಾಣಿ ಸಂಖ್ಯೆಗಳಿವೆ, ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ದೂರವಾಣಿ ಸಂಖ್ಯೆ ಇದೆ, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ಆ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಕೂಡ ನಮ್ಮಲ್ಲಿಗೆ ಬರಬಹುದು. ಹಾಗೂ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಇರೋದು, ಹೊಸದಾಗಿ ನಿರ್ಮಾಣಗೊಂಡಿರುವ MCH ಬಿಲ್ಡಿಂಗಲ್ಲಿ ಎರಡನೇ ಮಹಡಿಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ. ಸೊ ಡೈರೆಕ್ಟಾಗಿ ಮಹಿಳೆಯರು ಅಲ್ಲಿ ಸಂಪರ್ಕ ಮಾಡಬಹುದು. ಹಾಗೆ ನಾನು ದೂರವಾಣಿ ಸಂಖ್ಯೆ ಹೇಳ್ತೇನೆ, 7823074414. ಓಕೆ, ಇನ್ನೊಂದು ಸಲ ಹೇಳ್ತೇನೆ, 7892307414. ಓಕೆ, ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈವನ್ ವಾಟ್ಸಪ್ ಇದೆ, ಅದರಲ್ಲಿ ಯಾವುದೋ ಒಂದು ಸಮಸ್ಯೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪಕ್ಕ ಯಾರೋ ಇದ್ದಾರೆ, ಏನೋ ಎಮರ್ಜೆನ್ಸಿ ಇದೆ ಹೇಳಬೇಕು ಹೇಳಿದರೆ ವಾಟ್ಸಪ್ಪಿಗೆ ಕೂಡ ಮೆಸೇಜ್ ಹಾಕ್ಬೋದು, ತಕ್ಷಣ ನಮ್ಮ ಸಿಬ್ಬಂದಿಗಳು ಸ್ಪಂದಿಸ್ತಾರೆ. ಓಕೆ, ಅಂದರೆ ಈಗ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಕಾಲ್ ಮುಖಾಂತರ ಏನೋ ಒಂದು ಸಮಸ್ಯೆ ಬಂತು, ಹಾಗಾದರೆ ನೀವು ತತ್ಕ್ಷಣವಾಗಿ ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಕ್ಷಣವಾಗಿ ತಗೊಳ್ತೀರಾ ಮ್ಯಾಮ್, ಅಥವಾ ನಿಮಗೆ ಪೊಲೀಸ್ ಸಲಹೆ ಬೇಕು ಅಥವಾ ಏನು ಕಾನೂನು ಸಲಹೆ ಬೇಕು ಅಂತೇಳಿ ಅದಕ್ಕಂತೇಳಿ ಒಂದು ಸಮಯ ತಾಗ್ತದೆ? ಹೌದು, ಅದು ಯಾವ ರೀತಿ ನೀವು ಪ್ರೊಸೆಸ್ ಮಾಡ್ಕೊಳ್ತೀರಿ? ಏನು ಸಮಸ್ಯೆಗಳ ಅನುಸಾರವಾಗಿ, ಫಾರ್ ಎಕ್ಸಾಂಪಲ್ ಮಹಿಳೆಗೆ ಈಗ ಒಂದು ರೆಸ್ಕ್ಯೂ ಮಾಡಬೇಕು, ನನಗೆ ಇಲ್ಲಿ ಜೀವಕ್ಕೆ ಅಪಾಯ ಇದೆ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್ ಅಂತ ಏನಾದರೂ ಹೇಳಿದರೆ ಆ ತಕ್ಷಣದಲ್ಲಿ ಸ್ಪಂದನೆ ಮಾಡ್ತೇವೆ. ನಿಯಬೈಯಲ್ಲಿ ಪೊಲೀಸ್ ಠಾಣೆಯಿಂದ ನಾವು ಪೊಲೀಸರನ್ನು ಕರ್ಕೊಂಡು ಹೋಗಿ ಅವರ ಮನೆ ಭೇಟಿ ಮಾಡಿ ಅವಳನ್ನು ಅಲ್ಲಿಂದ ರಕ್ಷಣೆ ಮಾಡುವಂಥದ್ದು, ಅಥವಾ ರೋಡಲ್ಲಿ ಕೂತ್ಕೊಂಡಿದ್ದೇನೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳೊಟ್ಟಿಗೆ ಪೊಲೀಸರೊಂದಿಗೆ ನಾವು ಅಲ್ಲಿಗೆ ಹೋಗಿ ರೆಸ್ಕ್ಯೂ ಮಾಡುವಂಥ ಈ ಒಂದು ಪ್ರೋಸೆಸ್ ನಡೆಯುತ್ತೆ. ಅದರ ಒಟ್ಟಿಗೆ ಏನು ಹೇಳ್ತಾರೆ, ಆಪ್ತ ಸಮಾಲೋಚನೆ ಬೇಕು, ಕಾನೂನು ಸಲಹೆ ಬೇಕು ಹೇಳಿದರೆ ನಾವು ಅಪಾಯಿಂಟ್ಮೆಂಟ್ ನಾಳೆ ಬನ್ನಿ, ಅದು ಏನು ಸಂದರ್ಭಕ್ಕೆ ಅನುಸಾರವಾಗಿ ಅದರ ಏನು ಸೀರಿಯಸ್ನೆಸ್ಗೆ ಅನುಗುಣವಾಗಿ ನಾವು ಈಗ ಪೋಕ್ಸೋಗೆ ಅಂತೇಳಿ ಒಂದು 1098 ಅಂತೇಳಿ ನಂಬರ್ ಇದೆ, ಹಾಗಾದ್ರೆ ಪೋಕ್ಸೋ ಆಕ್ಟ್ ಮತ್ತು ನಿಮಗೆ ಅಲ್ಲಿ ಯಾವ ರೀತಿಯ ಕನೆಕ್ಷನ್, ಅಂದ್ರೆ ಪೋಕ್ಸೋ ಎಂಬುದು ಮಕ್ಕಳಿಗಾಗಿ ಇರುವಂತದ್ದು, ಅದರಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ, ಹಾಗಾದ್ರೆ ನೀವು ಗಂಡು ಮಕ್ಕಳಿಗೆ ಸಮಸ್ಯೆ ಆದರೆ ಏನಾಗ್ತದೆ, ಅಂದ್ರೆ ನಿಮ್ಮ ಸೆಂಟರ್ಗೆ ಆ ವಿಷಯ ತಲುಪ್ತದೆ ಎಲ್ಲ ಆ ಥರ? ಯಾಕಂದರೆ ಜನಸಾಮಾನ್ಯರಿಗೆ ಸಖಿಗೆ ಯಾರು ಬಂದರೂ ಕೂಡ ಸಮಸ್ಯೆ ಅಂತ ಬಂದರೂ ಕೂಡ, ಈವನ್ ಗಂಡು ಮಕ್ಕಳು ಕೆಲವೊಮ್ಮೆ ಯಾರೋ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ, ನನ್ನ ಮಗನ ಬಿಹೇವಿಯರಲ್ ಇಶ್ಯೂಸ್ ಇದೆ ಮಾಡಿ ಸ್ವಲ್ಪ ಮಾತಾಡಿ ಕೌನ್ಸಿಲಿಂಗ್ ಕೊಡಿ, ಆ ಸಂದರ್ಭದಲ್ಲಿ CWCಗೆ ಮಾಹಿತಿ ಕೊಡುವಂಥದ್ದು ಅಥವಾ ಚೈಲ್ಡ್ ಲೈನ್ಗೆ ಮಾಹಿತಿ ಕೊಡುವಂಥದ್ದು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಮಾಹಿತಿ ಕೊಟ್ಟು ಆ ಮುಖಾಂತರ ಅವರಿಗೆ ಸಹಾಯ ಮಾಡ್ತೇವೆ. ಓಕೆ, ಹೌದು, ಪ್ರತ್ಯಕ್ಷ ಅಲ್ಲದಿದ್ದರೂ ಪರೋಕ್ಷವಾಗಿ ಅವರಿಗೆ ಸಹಾಯ ಮಾಡ್ತೇವೆ. ಓಕೆ, ಈಗ ಸಖಿ ಎಂಬುದು ಸಾಧಾರಣವಾಗಿ 2019 ನಂತರ ಕೇಳಿ ಬರುವಂತಹ ಪದ, ಅದಕ್ಕಿಂತ ಮೊದಲಾಗಿ ನಾವು ಗೆಳತಿ ಎಂಬ ಪದವನ್ನು ಬಳಕೆ ಮಾಡ್ತಾ ಇದ್ವು, ಹಾಗಾದ್ರೆ ಗೆಳತಿ ಮತ್ತು ಸಖಿ ಸೆಂಟರ್ಗೆ ಇರುವಂತಹ ವ್ಯತ್ಯಾಸ ಏನು ಮೇಡಮ್? ಗೆಳತಿ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರದ ಯೋಜನೆ ಆಗಿತ್ತು, ಸಖಿ ಒಂದು ಅಪ್ಡೇಟೆಡ್ ವರ್ಷನ್, ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುವಂಥದ್ದು. ಗೆಳತಿಯಲ್ಲಿ ಸಮಾಜ ಸೇವಾ ಕಾರ್ಯಕರ್ತರಿದ್ದರು, ಆಪ್ತ ಸಮಾಲೋಚನೆ ಇತ್ತು, ಈ ಒಂದು ಮತ್ತು ಲಾಯರ್ಸ್ ಏನಿದ್ದಾರೆ, ವಕೀಲರು ಏನಿದ್ದಾರೆ, ಅವರು ಏನು ಖಾಯಂ ಆಗಿರಲಿಲ್ಲ, ಏನು
ಸೋಮವಾರ ಬರುವಂಥದ್ದು, ದೆನ್ ಶನಿವಾರ ಬರುವಂಥದ್ದು, ಈ ರೀತಿ ಯಾವಾಗ ಕೇಸಸ್ಗಳಿದೆ ಆಗ ವಿಸಿಟ್ ಮಾಡಿ ಹೋಗುವಂಥದ್ದು. ಆದರೆ ಸಖಿ ಏನಿದೆ, ಸಖಿ ಯೋಜನೆ ಏನಿದೆ, ಅಲ್ಲಿ ಒಬ್ಬರು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, 24x7 ಅವರು ಅವೈಲೇಬಲ್ ಇರ್ತಾರೆ, ಹಾಗೆ ಆಪ್ತ ಸಮಾಲೋಚಕರು, ಇಬ್ಬರು ಸೋಷಿಯಲ್ ವರ್ಕರ್, ಕಾನೂನು ಸಲಹೆಗಾರರು ಕೂಡ ಎಲ್ಲ ದಿನಗಳಲ್ಲಿ ಲಭ್ಯ ಇರ್ತಾರೆ. ಈವನ್ ಗೆಳತಿಯಲ್ಲಿ, ಸಾರಿ, ನಮ್ಮ ಸಖಿಯಲ್ಲಿ ಏನು ತಾತ್ಕಾಲಿಕ ವಸತಿ ಸೇವೆ ಇರಬಹುದು, ಇದೆಲ್ಲ ಒಂಥರ ಅಪ್ಡೇಟೆಡ್ ವರ್ಷನ್, ಗೆಳತಿದು ಅಪ್ಡೇಟೆಡ್ ವರ್ಷನ್ ಥರ ಇದೆ. ಹಾಗಾದರೆ ಗೆಳತಿ ಎಂಬುದು ಮರುನಾಮಕರಣವಾಗಿ ಸಖಿ ಆದದ ಅಥವಾ ಅದು ಅಂತ ಹೇಳಿದ್ರೆ ಬೇರೆ ಯೋಜನೆ, ಇದು ಬೇರೆ. ಹೌದು, ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಓಕೆ, ಅಂದ್ರೆ 2019 ನಂತರ ಇದು ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಇದು ಕಾಣಸಿಗ್ತದೆ ಮ್ಯಾಮ್? ಅಂದ್ರೆ ಎಲ್ಲಾ ಕಡೆಯ ಹೆಣ್ಣು ಮಕ್ಕಳಿಗೂ ಕೂಡ ಸಮಸ್ಯೆ ಎಂಬುದು ಇದೇ ಇದೆ, ಅದು ಡೆಫಿನೆಟ್ಲಿ ಮಂಗಳೂರು ಅಲ್ಲಿ ಇಲ್ಲಿ ಅಂತೇಳಿ ಏನು ಇಲ್ಲ. ಹಾಗಾದ್ರೆ ಎಷ್ಟು ಸೆಂಟರ್ಗಳು ಈಗ ನೀವು ಮಂಗಳೂರನ್ನೇ ಖಾಲಿ, ಅಂದರೆ ಹೆಣ್ಣು ಮಕ್ಕಳು ಸಮಸ್ಯೆಗೆ ಒಳಗಾದ ಹೆಣ್ಣು ಮಕ್ಕಳನ್ನು ಮಾತ್ರ ಅಟೆಂಡ್ ಮಾಡ್ತಿರೋ ಅಥವಾ ಬೇರೆ ಜಿಲ್ಲೆಗಳಿಂದ ಕೆಲವೊಮ್ಮೆ ನಮಗೆ ಸಮಸ್ಯೆ ಇದೆ ಅಂತೇಳಿ ವೈದ್ಯಕೀಯ ಸಮಸ್ಯೆಗಾಗಿ ಮಂಗಳೂರಿಗೆ ಬರುವಂಥ ಸಾಧ್ಯತೆಗಳಿವೆ, ಹಾಗಾದರೆ ಅವರನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಿ ನೀವು? ಈಗ ಬೇರೆ ಜಿಲ್ಲೆಗಳಿಗಿಂತ ಬಂದಂಥ ಯಾರೋ ಸಂತ್ರ ಅಥವಾ ಸರ್ವೈವರ್ ಇರ್ತಾರೋ ಅವರಿಗೆ ಇಲ್ಲಿಂದ ಮನೆಗೆ ಹೋಗಬೇಕು, ಮನೆಗೆ ಹೋದ ನಂತರ ಅವರ ಸಮಸ್ಯೆಗೆ ಒಂದು ಪರಿಹಾರ ಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗದ ಒಂದು ಮಹಿಳೆ ಬಂದರು ಅಂತ ಹೇಳ್ಕೊಳ್ಳಿ, ಯಾಕಂದರೆ ಉದಾಹರಣೆ ಕೊಡ್ತಾ ಇದ್ದಾನೆ. ಶಿವಮೊಗ್ಗದಿಂದ ಒಂದು ಮಹಿಳೆ ಬಂದರು, ಯಾವುದೋ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಲೇಡಿ ಘೋಷಣೆಗೆ ಬಂದಿರ್ತಾರೆ, ಏನೋ ಒಂದು ಸಮಾಲೋಚನೆಯಲ್ಲಿ ಹೇಳಿರ್ತಾರೆ ನನಗೆ ಸಮಸ್ಯೆ ಇದೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ ರೆಫರ್ ಮಾಡ್ತೇವೆ. ಶಿವಮೊಗ್ಗದಲ್ಲಿ ಕೂಡ ಸಖಿ ಸೆಂಟರ್ ಇದೆ, ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಖಿ ಕೇಂದ್ರ ಇರೋದ್ರಿಂದ ನಾವು ಆ ಒಂದು ಜಿಲ್ಲೆಗಳಿಗೆ ರೆಫರ್ ಮಾಡ್ತೇವೆ. ಹಾಗೂ ಅವರ ಅಡ್ರೆಸ್ ಆಗಿರ್ಬೋದು, ಅವರ ವಿಳಾಸ ಆಗಿರ್ಬೋದು, ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಸಂತ್ರಸ್ತರಿಗೆ ಕೊಡುವಂತ ಒಂದು ನಡೆಯುತ್ತೆ. ಹೌದು, ಅಲ್ಲಲ್ಲಿ ಸರ್ಕಾರಿ ಸಂಘಗಳು ಇವೆ, ಈಗ ಅಂಗನವಾಡಿಗಳಿವೆ. ಹಾಗಾದ್ರೆ ಸಖಿ ಸೆಂಟರ್ ಇಲ್ಲದ ಒಂದು ಎಲ್ಲಿ ಪ್ಲೇಸಸ್ ಇದೆ ಅಲ್ಲಿ ಅವರು ಅಪ್ರೋಚ್ ಮಾಡಿದ್ರು ಕೂಡ ಆ ವಿಷಯ ನಿಮಗೆ ತಲುಪುವ ಸಾಧ್ಯತೆಗಳಿವೆಯಾ? ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೌದು, ಖಂಡಿತವಾಗಿ ತಾಲೂಕು ಲೆವೆಲ್ಗಳಲ್ಲಿ ಸಾಂತ್ವನ ಕೇಂದ್ರಗಳಿವೆ. ನಾವೊಂದು ಒಂದು ಕ್ಲೋಸ್ ಕೊಲಾಬರೇಷನ್ ಇಂದ ಕೆಲಸ ಮಾಡುವಂಥದ್ದು ಹಾಗಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಮಸ್ಯೆ, ಏನು ಮಹಿಳೆ ಯಾವುದೋ ಒಂದು ಬೇರೆ ತಾಲೂಕಲ್ಲಿ, ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ತಾಲೂಕಲ್ಲಿ ಸಫರ್ ಆಗ್ತಾ ಇದ್ದಾಳೆ ಹೇಳುವಾಗ ನಾವು ಸಾಂತ್ವನ ಕೇಂದ್ರಗಳಿಗೆ ಹೇಳ್ತೇವೆ, ಜಸ್ಟ್ ಒಂದು ಫಾಲೋ ಅಪ್ ಮಾಡಿ. ತದನಂತರ ಸಾಂತ್ವನ ಕೇಂದ್ರಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಬಗೆಹರಿಸಲಿಕ್ಕಾಗಲಿ, ಯಾವುದೋ ಒಂದು ಸಮಸ್ಯೆ ಇದೆ, ಸಖಿಗೆ ರೆಫರ್ ಆಗುತ್ತೆ. ಈ ಥರ ಒಂದು ಕೊಲಾಬರೇಷನ್ ಇಂದ ಕೆಲಸ ಆಗ್ತಾ ಇರುವಂಥದ್ದು ಮಾಡಿ. ಓಕೆ, ಅಂದರೆ ನೀವು ಒಬ್ಬರಿಗೊಬ್ಬರು ಹೊಂದಿಕೆಯೊಂದಿಗೆ ನಡೀತಾ ಇದೆ. ಈವನ್ ಅಂಗನವಾಡಿ ಕಾರ್ಯಗಳಾಗಿರಬಹುದು, ಪಿ ಎಚ್ ಸಿಗಳಲ್ಲಿ ನಮ್ಮ ಏನು ಸಖಿಯದ್ದು ವಾಲ್ಪೇಪರ್ಗಳು, ಸ್ಟಿಕ್ಕರ್ಸ್ಗಳು ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಮಾಡಿದ್ದೇವೆ. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಸಖಿಗೆ ಪ್ರಕರಣಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ ನಿಮ್ಮ ಅನಿಸಿಕೆಯ ಪ್ರಕಾರ ಮೇಡಮ್, ಸಖಿ ಬಂದ ನಂತರ ಅಥವಾ ಸಖಿ ಸೆಂಟರ್ ಪ್ರಾರಂಭವಾದ ನಂತರ ಸಮಸ್ಯೆಗಳು ಬಗೆಹರಿತಾ ಇವೆಯಾ? ಖಂಡಿತ ಮೇಡಮ್, ಸಮಸ್ಯೆಗಳು ಬಗೆಹರಿತಾ ಇದೆ, ಅದರೊಟ್ಟಿಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ಮಹಿಳೆ ದೌರ್ಜನ್ಯ ಅನುಭವಿಸ್ತಾಳೆ ಅಂತ ಅವಳಿಗೆ ಅರಿವಿರೋದಿಲ್ಲ, ಅಥವಾ ಯಾವುದೋ ಒಂದು ಸಮಸ್ಯೆ ಇದೆ ಅದು ದೌರ್ಜನ್ಯ ಅಂತ ಗೊತ್ತಿರೋದಿಲ್ಲ. ಈಗ ಈ ಒಂದು ಮಾಹಿತಿ ಜಾಗೃತಿ ಕಾರ್ಯಕ್ರಮಗಳಿಂದ ಆಗಿರ್ಬೋದು, ಆ ಸಖಿ ಒಂದು ಸ್ಟಾಪ್ ಸೆಂಟರ್ ಇದೆ. ಇನ್ನೊಂದು ವಿಷಯ, ಮಹಿಳೆಯರಿಗೆ ಒಂದು ಭಯ ಇರುತ್ತೆ, ನಾನು ನನ್ನ ಸಮಸ್ಯೆಯನ್ನು ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ಏನೋ ಒಂದು ಸಮಸ್ಯೆ ಆಗುತ್ತೋ ಅಥವಾ ಎಲ್ರಿಗೆ ಗೊತ್ತಾಗುತ್ತೋ, ಸಮಾಜಕ್ಕೆ ಗೊತ್ತಾಗುತ್ತೋ, ಅಗೇನ್ ಏನೆಲ್ಲ ನಾನು ಫೇಸ್ ಮಾಡಬೇಕಾಗತ್ತೆ. ಸೊ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಯಾವ ಮಹಿಳೆ ಬರ್ತಾಳೆ, ಕಂಪ್ಲೀಟಾಗಿ ನಾವೊಂದು ಕಾನ್ಫಿಡೆನ್ಷಿಯಾಲಿಟಿ ಮೈಂಟೈನ್ ಮಾಡ್ತೇವೆ. ಅಥವಾ ಒಂದು ಮಹಿಳೆ ಯಾವ ರೀತಿ ನಮ್ಮ ಸಖಿಯ ಒಂದು ಕಾರ್ನರ್, ಈಚ್ ಏನು ಹೇಳ್ತಾರೆ ಕಾರ್ನರ್ಗಳು, ಸ ಮಹಿಳೆಯ ಬಗ್ಗೆ ಒಂದು ಧನಾತ್ಮಕವಾಗಿ ನಾವು ಅವಳ ಸ್ಟ್ರೆಂತ್ ಬಗ್ಗೆ ಎಲ್ಲ ಗೋಡೆಗಳಲ್ಲೂ ಒಂದೊಂದು ವಾಕ್ಯಗಳನ್ನ ಬರೆದಿದ್ದೇವೆ. ಅವಳು ಯಾವುದೇ ಒಂದು ಮಹಿಳೆ ಸಖಿಗೆ ಬಂದ ತಕ್ಷಣ ಅವಳು ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲ ಓದ್ತಾಳೆ. ಓದಾಗ ಹೌದು ಹೌಸ್ ನಾನು ಎಷ್ಟು ಸ್ಪೆಷಲ್ ಇದ್ದೇನೆ, ನನ್ನಲ್ಲಿ ಎಷ್ಟೋ ಮಹಿಳೆಯರು ಬಂದು ಹೇಳಿದ್ದಾರೆ ಮೇಡಮ್ ಸಮಸ್ಯೆಗೋಸ್ಕರ ಬಂದೆ, ಆದರೆ ಇಲ್ಲಿ ಬಂದು 5 ನಿಮಿಷ ಕೂತ್ಕೊಂಡು ನಾನು ಎಲ್ಲ ನೀವು ಇಲ್ಲಿರೋದನ್ನೆಲ್ಲ ಓದಿದ್ದೆ ಮೇಡಮ್, ಇಷ್ಟು ಸ್ಪೆಷಲ್, ಇಷ್ಟೆಲ್ಲ ಇದೆ ಅಂತ ಇವತ್ತು ಗೊತ್ತಾಗಿರೋದು, ನಾನು ಇಷ್ಟು ಸ್ಪೆಷಲ್, ಮಹಿಳೆ ಅಂದರೆ ಇಷ್ಟು ಸ್ಪೆಷಲ್, ಅವಳಿಗೆ ಇಷ್ಟೆಲ್ಲ ಕಾನೂನುಗಳಿವೆ. ಯಾಕಂದರೆ ಸಖಿ ಎಲ್ಲ ಆ್ಯಂಬ್ಯುಲೆನ್ಸಲ್ಲಿ ನಾವು ಮಹಿಳಾ ಪರ ಕಾನೂನುಗಳು ಏನಿದೆ, ಅವಳು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಇದೆಲ್ಲ ಪ್ರತಿಯೊಂದು ಗೋಡೆಯಲ್ಲೂ ನಾವು ಏನು ಬರ್ದಿಟ್ಟಿದ್ದೀವಿ. ಹೌದು ಹೌದು, ಅಂದ್ರೆ ಅಲ್ಲಿಗೆ ಬಂದ್ರೆ ಒಂದು ಮಾನಸಿಕವಾಗಿ ರಿಲ್ಯಾಕ್ಸ್ ಬರಬಹುದು ಮಾನಸಿಕೆ. ಓಕೆ, ಯಾಕಂದ್ರೆ ಅವ್ರು ಬಂದ ತಕ್ಷಣ ಒಂದು ಪಾಸಿಟಿವ್ ಫೀಲಿಂಗ್, ಒಂದು ಪಾಸಿಟಿವ್ ವೈಬ್ ಅವಳಿಗೆ ಸಿಗುತ್ತೆ. ಅದು ಎಷ್ಟೋ ಸಂತ್ರಸ್ತೆಯರು ಮತ್ತೆ ಏನು ಸಮಸ್ಯೆ ಎಲ್ಲ ಮುಕ್ತ ಹೋಗುವಾಗ ಎಷ್ಟೋ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಮೇಡಮ್ ಇಲ್ಲಿ ಬಂದ ತಕ್ಷಣ ಏನೋ ಒಂದು ರಿಲೀಫ್ ಸಿಕ್ತು, ಇಲ್ಲಿ ಕಾಲಿಡುವಾಗ್ಲೂ ಏನೋ ಒಂದು ರಿಲೀಫ್ ಸಿಕ್ತು.
ಓಕೆ ಮ್ಯಾಮ್, ಈಗ ಏನೋ ಸಮಸ್ಯೆಗೆ ಒಳಗಾಗಿದ್ದೇನೆ ಅಂತೇಳಿ ಹೇಳುವಾಗ ಖಂಡಿತವಾಗಲೂ ಅವಳೊಂದು ಹೆಜ್ಜೆ ಮುಂದೇನು ಇಟ್ಟೇ ಇರ್ತಾಳೆ. ಅಥವಾ ಕೆಲವರಿಗೆ ಈಗ ನನಗೆ ಮನೆಯಲ್ಲಿ ಯಾರೂ ಇಲ್ಲ, ನಾನು ಮಾತನಾಡಲಿಕ್ಕೆ ಯಾರಿಲ್ಲ, ನನ್ನ ಭಾವನೆಗೆ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಈಗ ಯಾರೇ ಕೂಡ ನಿಮ್ಮ ಏನು ಸಖಿ ಸೆಂಟರ್ಗೆ ಬರ್ಬೋದಾ? ಹೌದು, ಖಂಡಿತ ಬರ್ಬೋದು. ಯಾಕಂದರೆ ಇಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸಗಳೇ ಆಗ್ತಾ ಇರುವುದು. ಯಾಕಂದರೆ ಆ ಕಾನೂನು ನೆರವು ಕೊಡುವಂಥದ್ದು, ಎಲ್ಲ ಈ ವೈದ್ಯಕೀಯ ನೆರವು ಕೊಡುವಂಥದ್ದು, ಇದರ ಜೊತೆಗೆ ಅವಳ ಮನೋಸ್ಥೈರ್ಯ ಹೆಚ್ಚಿಸುವ ಕೆಲಸಗಳಾಗ್ತಾ ಇರುವಂಥದ್ದು. ಹಾಗೆ ಆಪ್ತ ಸಮಾಲೋಚಕರು ಇದ್ದಾರೆ, ಅದರ ಒಟ್ಟಿಗೆ ಇಲ್ಲಿ ಸಮಾಜ ಕಾರ್ಯಕರ್ತರಾಗಿರ್ಬೋದು ಅಥವಾ ಸೆಂಟರ್ ಅಡ್ಮಿನಿಸ್ಟ್ರೇಟರ್ ಯಾರಿದ್ದಾರೆ, ಅವರೆಲ್ಲ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ MSW ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿರುವಂಥವ್ರು. ಹಾಗಿರಬೇಕಾದ್ರೆ ಆಪ್ತ ಸಮಾಲೋಚಕರು ಇಲ್ಲ ಅಂದ ತಕ್ಷಣ ಈ ಸಮಾಜ ಕಾರ್ಯಕರ್ತರು ಅವ್ರನ್ನ ಅಟೆಂಡ್ ಮಾಡ್ತಾರೆ. ಅಥವಾ ಮೊದಲ ಆದ್ಯತೆ ನಾನು ಯಾವುದೇ ಸಂತ್ರಸ್ತೆ ಬಂದಾಗ ಮೊದಲು ಅಡ್ಮಿನಿಸ್ಟ್ರೇಟರ್ ಹತ್ರ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಅವಳ ಏನು ಸಮಸ್ಯೆಯನ್ನು ಪ್ರತಿಯೊಬ್ಬರೂ ಅರಿತಾರೆ. ಯಾಕಂದರೆ ಎಲ್ಲರೂ ಮಹಿಳಾ ಸಿಬ್ಬಂದಿ ಇರೋದ್ರಿಂದ ಅವಳು ತುಂಬ ಫ್ರೀಯಾಗಿ ಮಾತಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಓಕೆ, ಕೆಲವು ಸಂದರ್ಭಗಳಲ್ಲಿ ಮೇಡಮ್ ಇದು FIR ಬೇಡ, ನನಗೆ ಬೇಡ, ಯಾಕಂದರೆ ನಿಮ್ಮ ಸೆಂಟರಿಂದ ಏನು ಆ ಒಂದು ಸ್ಟೆಪ್ಪನ್ನು ತಗೊಳ್ಳುವ ಅವಶ್ಯಕತೆ ಇರ್ತದೆ. ಯಾಕಂದರೆ ಅವಳನ್ನು ಸೇಫ್ಟಿ ಫೀಲ್ ಮಾಡಲಿಕ್ಕೋಸ್ಕರ ಪೊಲೀಸ್ ಸಿಬ್ಬಂದಿಯನ್ನು ಕರೆಯುವುದು ಅಥವಾ FIR ಬದಲಾಯಿಸುವುದು ಅದೆಲ್ಲವೂ ನಡೀತಾ ಇರ್ತದೆ. ಆದರೆ ಕೆಲವು ಕಡೆ FIR ಇದು ಅಗತ್ಯವಿರುವುದಿಲ್ಲ. ಆ ಸಂದರ್ಭದಲ್ಲಿ ನೀವು ಅವಳನ್ನು ಯಾವ ರೀತಿ ಮನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ? ಯಾಕಂದರೆ ಇಲ್ಲಿ ನಾವು ಮೊದಲ ಆದ್ಯತೆ, ನಾನು ಮೊದಲೇ ಹೇಳಿದೆ, ಒಂದೇ ಸೂರಿನಡಿಯಲ್ಲಿ ಸಮಗ್ರ ಬೆಂಬಲ ಸೇವೆ, ಅದು ಅವಳು ಬಯಸಿದ ಸೇವೆ. ಯಾಕಂದರೆ ನಾವು ಇಂಪೋಸ್ ಮಾಡಲು, ನೀನು ಹೀಗೆ ಮಾಡಿದ್ರೆ ನಿನ್ನ ಜೀವನ ಸರಿ ಆಗತ್ತೆ ಅನ್ನೋ, ಅವಳು ಏನು ಬಯಸ್ತಾಳ, ನನಗೆ FIR ಬೇಕು ಮೇಡಮ್ ಹೇಳಿದರೆ FIR ಆಗುತ್ತೆ. ಬಟ್ FIR ಆಗೋದಕ್ಕಿಂತ ಮೊದಲು FIR ಅಂದರೆ ಏನು, ನೆಕ್ಸ್ಟ್ ಏನಿರುತ್ತೆ, ಯಾವ ಥರ ಎಲ್ಲವನ್ನು ಮಾನಸಿಕವಾಗಿ ನಾವು ಸಿದ್ಧ ಮಾಡ್ತೇವೆ ಅವಳಿಗೆ. ಯಾಕಂದರೆ FIR ಮಾಡಿದ ತಕ್ಷಣ ಪುನಃ ಕುಗ್ಗಿ ಹೋಗ್ತಾಳೆ. ಯಾಕಂದರೆ ಎಲ್ಲರೂ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ನ್ಯಾಯಾಲಯಕ್ಕೆ ಹೋಗುವಂಥ ಕೆಲವೊಂದರಲ್ಲಿ ಕುಗ್ಗಿ ಹೋಗ್ತಾಳೆ. ಅದಕ್ಕೋಸ್ಕರ ಎಲ್ಲ ರೀತಿಯನ್ನು ಅವಳನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಅವಳು ಬಯಸಿದ ಸೇವೆಯನ್ನು ನಾವು ಸಖಿಯಲ್ಲಿ ಕೊಡ್ತಾ ಇರುವಂಥ. ಓಕೆ, ಈಗ ಸಖಿಗೆ ಬಂದಂಥ ಹೆಣ್ಣು ಮಗಳು, ಅವಳಿಗೆ ಮತ್ತೆ ಯಾರೂ ಇಲ್ಲ, ಅನಾಥ, ತನ್ನ ಗಂಡನನ್ನು ಬಿಟ್ಟು ಬಂದಿರ್ಬೋದು ಅಥವಾ ತನ್ನ ಮನೆಯನ್ನು ಬಿಟ್ಟು ಬಂದಿರ್ಬೋದು. ಈಗ ಅವಳಿಗೆ 5 ದಿನದ ಖಂಡಿತವಾಗಲೂ ನೀವು ನೆರವನ್ನು ಕೊಡ್ತೀರಿ. ಅದರ ನಂತರ ಅವಳು ಏನಾದ್ಲು ಅಥವಾ ಅವಳ ಜೀವನ ಸರಿ ಇದೆಯೋ ಇಲ್ವೋ ಅಂತೇಳಿ ಯಾವ ರೀತಿ ಫಾಲೋಅಪ್ ಮಾಡ್ತೀರಿ ನೀವು? ಒಂದು ದೂರವಾಣಿ ಮೂಲಕ, ಇದು ರೆಗ್ಯುಲರ್ ಫಾಲೋಅಪ್ ಇರುತ್ತೆ ದೂರವಾಣಿ ಮೂಲಕ. ಯಾಕಂದರೆ ಡಿಸ್ಚಾರ್ಜ್ ಇಲ್ಲಿಂದ ಬಿಡುಗಡೆ ಹೋಗಿ ಎರಡನೇ ದಿನ ಅಥವಾ ಮೂರನೇ ದಿನದಲ್ಲಿ ಒಂದು ಫಾಲೋಅಪ್ ದೂರವಾಣಿ ಕರೆಯೊಂದಿರುತ್ತೆ. ಅದರಲ್ಲಿ ಅವಳ ಬಗ್ಗೆ ವಿಚಾರಣೆ ಮಾಡ್ತೇವೆ. ಅದರೊಟ್ಟಿಗೆ ನೆಕ್ಸ್ಟ್ ವೀಕ್, ಅಂದರೆ ಮುಂದಿನ ವಾರಗಳಲ್ಲಿ ಮನೆ ಭೇಟಿಯಾಗುವಂಥದ್ದು, ಅವಳ ಕೆಲಸದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳುವಂಥದ್ದು, ಈ ರೀತಿಯ ಅನುಸರಣಾ ಕ್ರಮ ನಾವು ಕೈಗೊಳ್ತಾ ಇದ್ದೇವೆ. ಅಂದರೆ ನಿಮ್ಮ ಸಖಿಯಿಂದ ಹೋದ ನಂತರವೂ ನೀವು ನಾವು ಅನುಸರಣೆ ಖಂಡಿತ ಮಾಡ್ತೇವೆ. ಯಾಕಂದ್ರೆ ದೂರವಾಣಿ ಮೂಲಕ ಆಗಿರಬಹುದು, ನಮ್ಮ ಸಮಾಜ ಕಾರ್ಯಕರ್ತರು ಮನೆ ಭೇಟಿ ಮಾಡ್ತಾರೆ ಅಂತ ಸಂದರ್ಭ ನೀಡಿದ್ದೆ. ಇನ್ನು ಕೆಲವೊಂದು ಸಂತ್ರಸ್ತರು ಹೇಳ್ತಾರೆ, ಬೇಡ ನಮ್ಮ ಮನೆಗೆ ಬರಬೇಡಿ, ಆಲ್ರೆಡಿ ಸಮಸ್ಯೆ ಸಾಲ್ವ್ ಆಗಿದೆ, ಏನಿದ್ರು ಇನ್ನೊಂದು ಸಮಸ್ಯೆ ಆಗಿದ್ರೆ ನಾನೇ ಫೋನ್ ನಿಮ್ಮಲ್ಲಿಗೆ ಬರ್ತೇನೆ, ಆ ಥರ ಒಂದು ಕೆಲವೊಂದು ಸರ್ವೈವರ್ ಹಾಗೆ ಹೇಳುವವರು ಇದ್ದಾರೆ. ಖಂಡಿತ. ಈಗ ಒಂದು ಸಮಸ್ಯೆ ಒಂದು ಮನೆಯಲ್ಲಿದೆ, ಆದರೆ ಅವಳಿಗೆ ಅಥವಾ ಅವರ ಮನೆಯವರಿಗೆ ಹೊರಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಪಕ್ಕದ ಮನೆಯವರು ಅಥವಾ ನೋಡುಗರು ಯಾರಿದ್ದಾರೆ ಅವರು ಕಾಲ್ ಮಾಡಿದರೆ ನೀವು ಯಾವ ರೀತಿ ಸ್ಪಂದನೆಯನ್ನು ಕೊಡ್ತೀರಿ? ಯಾಕಂದರೆ ನೇಬರ್ಸ್ ಯಾರು ಕಾಲ್ ಮಾಡ್ತಾರೆ ಅಥವಾ ಪಕ್ಕದ ಮನೆಯವರು ಕಾಲ್ ಮಾಡ್ತಾರೋ ಅಂದರೆ ಅದು ಸೀವಿಯರ್, ತುರ್ತು ಪರಿಸ್ಥಿತಿನೇ ಇರುತ್ತೆ. ಯಾಕಂದರೆ ಅವಳಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅವ್ರಿಗೆ ಹೊರಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದೇ ಮೊದಲೇ ಹೇಳಿದ್ದೆ, ನಾನು ಪೊಲೀಸ್ ಮುಖಾಂತರ ಪೊಲೀಸ್ ಸಹಾಯ ಪಡೆದು ಅವಳ ಮನೆ ಭೇಟಿ ಮಾಡುವಂಥದ್ದು, ಅವಳನ್ನು ಕರ್ಕೊಂಡು ಬರುವಂಥದ್ದು, ಈ ಥರದ ಪ್ರೊಸೆಸ್ ನಡೆಯುತ್ತೆ ಮೇಡಮ್. ಓಕೆ, ಕೆಲವೊಮ್ಮೆ ಕೆಲವು ಹೆಣ್ಣು ಮಕ್ಕಳಿಗೆ ಸಡನ್ ಆಗಿ ಏನೋ ಒಂದು ಮಾನಸಿಕ ಖಿನ್ನತೆಯಾಗ್ತದೆ, ಆ ಸಂದರ್ಭದಲ್ಲೂ ಕೂಡ ನೀವು ಅವರನ್ನು ಕರೆದು ಅಥವಾ ಅವರ ಮನೆಗೆ ಭೇಟಿ ನೀಡಿ ಏನಾದರೂ ಸಾಂತ್ವನವನ್ನು ಹೇಳ್ತೀರಾ? ಹೌದು, ಯಾಕಂದರೆ ಕೆಲವೊಂದು ಕಡೆ ಪಬ್ಲಿಕ್ಕಿಂದ ನಮಗೆ ಫೋನ್ ಬರುತ್ತೆ, ಈ ಥರ ಸಮಸ್ಯೆ ಇದೆ, ಒಂದು ಹೆಣ್ಣು ಮಕ್ಕಳಿಗೆ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದಾಳೆ, ಅದು ಸಮಾಜಕ್ಕೆ ಸಮಸ್ಯೆ ಆಗ್ತಾ ಇದೆ, ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವ ಕರೆಗಳು ಬಂದಿರೋದು ಇದೆ. ಅಂಥ ಸಂದರ್ಭದಲ್ಲಿ ಮನೆ ಭೇಟಿ ಮಾಡಿ ಮನೆಯವರಿಗೆ ಅವರಿಗೆ ಒಂದು ಅವೇರ್ನೆಸ್ ಕೊಡ್ತೇವೆ. ಅಥವಾ ನಾವು ಹೇಗೂ ನಮಗೆ ಒಂದು ವೆಹಿಕಲ್ ಇದು ಮಾಡಮ್ ಅವರನ್ನು, ಅದರ ಜೊತೆ ಅವರನ್ನು ಕರ್ಕೊಂಡು ಬಂದು ವೆನ್ಲಾಕಲ್ಲಿ ಅಡ್ಮಿಟ್ ಮಾಡುವಂಥದ್ದು, ಮನೋರೋಗ ತಜ್ಞರ ಹತ್ರ ಚರ್ಚಿಸಿ ಅವರಿಗೆ ಅಡ್ಮಿಟ್ ಮಾಡುವಂಥ, ಅಕಲ್ ಮಾಡುವಂಥ, ಇಂಥದ್ದೆಲ್ಲ ಪ್ರೊಸೆಸ್ ನಡೆಯುತ್ತೆ. ಹೌದು, ಈಗ ಹೆಣ್ಣು ಮಕ್ಕಳ ಜೀವನದಲ್ಲಿ ಹದಿಹರೆಯ ಎಂಬುದು ಒಂದು ಮಾನಸಿಕವಾಗಿ ಕೆಲವು ಸಲ ಕುಗ್ಬೋದು ಅಥವಾ ಕೆಲವು ಸಲ ಹಿಗ್ಬೋದು, ಯಾವುದೇ ಒಂದು ಬದಲಾವಣೆ ತರ್ತದೆ. ಆ ಸಂದರ್ಭದಲ್ಲಿ ಪೇರೆಂಟ್ಸ್ಗಳು ಕರ್ಕೊಂಡು ಬರುವ ಒಂದು ರೀತಿ ಇದೆಯಾ ನಿಮ್ಮಲ್ಲಿ ಅಥವಾ ಹೊರಗಿನವರು? ಈಗ ಮಾನಸಿಕ ತೊಂದರೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದವರು ಖಂಡಿತವಾಗಲೂ ಅವರು ಅಪ್ರೋಚ್ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅಲ್ಲಿ ಬರುವಂಥದ್ದು ಏನಾದರೂ ಇದೆಯಾ, ಅಂಥ ವ್ಯವಸ್ಥೆ ಏನಾದರೂ ನಿಮ್ಮಲ್ಲಿ ಸೌಲಭ್ಯಗಳು ಇವೆಯಾ? ಖಂಡಿತವಾಗಿ ಆಪ್ತ ಸಮಾಲೋಚನೆಗೆ ಬರಬಹುದು, ಖಂಡಿತವಾಗಿ ಬರಬಹುದು.
ಅದರೊಟ್ಟಿಗೆ ನಾನು ಕಾಲೇಜ್ ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಹೋಗುವಾಗ ಇಂಡಿವಿಜುವಲ್ ಆಗಿ ಮಕ್ಕಳಲ್ಲಿ ಮಾತಾಡುವಂಥ ಒಂದು ಇದನ್ನು ಕೂಡ ನಾನು ಮಾಡ್ಕೊಂಡಿದ್ದೇನೆ. ಸೊ ಅಲ್ಲಿ ಕೂಡ ಅವರ ಸಮಸ್ಯೆಗಳ ಬಗ್ಗೆ ನಮಗೆ ಹೇಳ್ಕೊಳ್ತಾರೆ ಹಾಗೂ ಆಪ್ತ ಸಮಾಲೋಚನೆ ಕೂಡ ನೀಡಿದ್ದೇವೆ. ಯಾಕಂದರೆ ನಾವು ಇತ್ತೀಚೆಗೆ ಕಳೆದ ಮೂರು ತಿಂಗಳಲ್ಲಿ ನಾವು ಒಂದು 20-25 ಕಾರ್ಯಕ್ರಮ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಮಾಡಿದ್ದೇವೆ ಒಂದು ಅವೇರ್ನೆಸ್ ಜನರೇಷನ್ ಮಾಡೋ ಉದ್ದೇಶದಿಂದ. ಓಕೆ, ನಿಮ್ಮ ಅವೇರ್ನೆಸ್ ಏನಿದೆ ಈಗ ಸಖಿಯಿಂದ ಅಥವಾ ನಿಮ್ಮ ಕೆಲವು ಸಂಘ ಸಂಸ್ಥೆಗಳು ಜೊತೆಯಾಗಿವೆ, ಹಾಗಾದರೆ ನೀವು ಎಲ್ಲಿಯಾದರೂ ಏನಾದರೂ ಒಂದು ಮಾಹಿತಿಯನ್ನು ಒದಗಿಸುವುದಾಗಲಿ ಅಥವಾ ಆ ಕಾರ್ಯವನ್ನು ಯಾವ ರೀತಿ ನಡೆಸ್ತಾ ಇದ್ದೀರಿ? ಮಾಹಿತಿ ಕಾರ್ಯಾಗಾರಗಳು ಒಂದು ಅದೇ ನಾನು ಹೇಳಿರುವಂತೆ ಮಾಹಿತಿ ಕಾರ್ಯಾಗಾರಗಳು ಹೆಚ್ಚಾಗಿ ಸ್ವಸಹಾಯ ಗುಂಪುಗಳಲ್ಲಾಗಿರಬಹುದು ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಾಗಿರ್ಬೋದು. ಯಾಕಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾರೆ, ಹೆಂಗಸರು ಜಾಸ್ತಿ ಬರ್ತಾರೆ ಅಂಥ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಗೆಯೇ ಸ್ಕೂಲ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಹಾಗೆ ಸಾತಿ ಮತ್ತು ಎಂಜೆಟರ್ ಹೆಲ್ತ್ ನಾನು ಮೊದಲೇ ಹೇಳಿದ್ದೆ ಇವರ ಒಂದು ಸಹಯೋಗದೊಂದಿಗೆ ಜಾಗೃತಿ ಕಾರ್ಯಕ್ರಮಗಳು ಯಾಕಂದರೆ ನವೆಂಬರ್ 25 December 10 ಈ ದಿನದವರೆಗೆ ಒಂದು ಏನು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಗರ್ಲ್ ಅನ್ನೋ ಒಂದು ಅಭಿಯಾನ ಒಂದು ಶಿಶಿಕೆಡಿಯಲ್ಲಿ ಅಭಿಯಾನವನ್ನೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೂಡ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ತಾಲೂಕು ಲೆವೆಲಲ್ಲಾಗಿರಬಹುದು, ಜಿಲ್ಲಾ ಮಟ್ಟದಲ್ಲಾಗಿರಬಹುದು ಹಲವಾರು ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಓಕೆ, ಈಗೊಂದು ವಿಡಿಯೋ ಇದೆ ಮ್ಯಾಮ್, ಸಖಿ ಯಾವ ರೀತಿ ಕೆಲಸ ಮಾಡ್ತದೆ ಅಥವಾ ಸಖಿ ಸೆಂಟರ್ ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನು ಯಾವ ರೀತಿ ಸಂತ್ರಸ್ತೆಯನ್ನು ಒಂದು ಪರಿವರ್ತನೆಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಎಂಬುದಾಗಿ ಅಪೇಕ್ಷಿಸಿ. ಸಖಿ ಒನ್ ಸ್ಟಾಪ್ ಸೆಂಟರ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಯೋಜನೆಯಾಗಿದ್ದು ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ January 26, 2019 ಕಾರ್ಯನಿರ್ವಹಿಸ್ತಾ ಇದೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಇದ್ದು ಮೊದಲ ಉದ್ದೇಶ ಅಥವಾ ಮೊದಲ ಆದ್ಯತೆ ಏನಂತ ಹೇಳಿದರೆ ಖಾಸಗಿ ಸ್ತರದಲ್ಲಾಗಿರಬಹುದು, ಸಾರ್ವಜನಿಕ ಸ್ತರದಲ್ಲಾಗಿರಬಹುದು ಒಬ್ಬ ಮಹಿಳೆ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾಳೆ, ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾಳೆ, ಅಂಥ ಮಹಿಳೆಗೆ ಒಂದು ಬೆಂಬಲ ಸೇವೆ ಅಥವಾ ಸಮಗ್ರ ಬೆಂಬಲ ಸೇವೆಯನ್ನು ನೀಡುವುದೇ ನಮ್ಮ ಆದ್ಯ ಗುರಿಯಾಗಿರುವಂಥದ್ದು. ಹೀಗೆ ತುರ್ತು ಸಂದರ್ಭದಲ್ಲಾಗಿರಬಹುದು, ತುರ್ತು ರಹಿತ ಸಂದರ್ಭದಲ್ಲಾಗಿರಬಹುದು, ಎಲ್ಲ ರೀತಿಯಲ್ಲಿ ಮಹಿಳೆಗೆ ಒಂದು ಬೆಂಬಲ ಸೇವೆಯನ್ನು ನೀಡುವುದೇ ಸಖಿ ಒನ್ ಸ್ಟಾಪ್ ಸೆಂಟರ್ ಇದು ಧ್ಯೇಯವಾಗಿರುವಂಥದ್ದು. ಸೊ ಇಲ್ಲಿದ್ದು ಸಿಬ್ಬಂದಿಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ 8 ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಒಬ್ಬರು ಸೆಂಟರ್ ಅಡ್ಮಿನಿಸ್ಟ್ರೇಟರ್ ಅಂತ, ಅವರು ಘಟಕಾಡಳಿತಾಧಿಕಾರಿ ಅಂತ ಹೇಳ್ತಾರೆ. ಅವರು ಕೇಂದ್ರದ ನಿರ್ವಹಣೆ, ಸಿಬ್ಬಂದಿಗಳ ನಿರ್ವಹಣೆ ಹಾಗೂ ಕೇಂದ್ರ ನಿರ್ವಹಣೆ ಅವರ ಜವಾಬ್ದಾರಿ ಆಗಿರುವಂಥದ್ದು. ಹಾಗೆ ಆಪ್ತ ಸಮಾಲೋಚಕರು, ಆಪ್ತ ಸಮಾಲೋಚನೆ ಇಲ್ಲಿ ತುಂಬ ಒಂದು ಪ್ರಾಮುಖ್ಯವಾದಂತಹ ಒಂದು ಸೇವೆ ಆಗಿರುವಂಥದ್ದು. ಯಾಕಂದರೆ ನೊಂದ ಮಹಿಳೆ ಸಾಕಷ್ಟು ನೋವನ್ನು ಅನುಭವಿಸಿರ್ತಾಳೆ, ಯಾರಲ್ಲೂ ಹೇಳದಂತಹ ಪರಿಸ್ಥಿತಿಯಲ್ಲಿರ್ತಾಳೆ ಅಥವಾ ಹೇಳಲಿಕ್ಕೆ ಅವಳಿಗೆ ಒಂದು ಅವಳಿಗೆ ಆ ಒಂದು ಪರಿಸ್ಥಿತಿ ಒದಗಿರುವುದಿಲ್ಲ ಅಂಥ ಟೈಮಲ್ಲಿ ಅಂಥ ಒಂದು ಸಮಯದಲ್ಲಿ ಅವಳಿಗೆ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಇರ್ತದೆ. ಅದಕ್ಕೋಸ್ಕರ ನುರಿತ ಆಪ್ತ ಸಮಾಲೋಚಕರು ನಮ್ಮಲ್ಲಿ ಇರ್ತಾರೆ, ಅವರು ಅವಳಿಗೆ ಸಮಾಲೋಚನೆಯನ್ನು ನೀಡ್ತಾರೆ. ಹಾಗೆ ವೈದ್ಯಕೀಯ ಸೇವೆ ಕೂಡ ನಮ್ಮ ಸಖಿಯಲ್ಲಿ ಒಂದು ಆದ್ಯ ಸೇವೆಯಾಗಿರುವಂಥದ್ದು. ಯಾವುದೇ ಮಹಿಳೆಗೆ ದೈಹಿಕವಾದಂತಹ ಸಮಸ್ಯೆಗಳಾಗಿರಬಹುದು ಅಥವಾ ದೈಹಿಕ ಅಲ್ಲೆಗಳಾಗಿರುವಂಥ ಪರಿಸ್ಥಿತಿಯಲ್ಲಿ ತುರ್ತು ಸಂದರ್ಭದಲ್ಲಿ ನಮ್ಮಲ್ಲಿ ವೈದ್ಯಕೀಯ ಸೇವೆ ಮತ್ತು ವೈದ್ಯಕೀಯ ಸಮಾಲೋಚನೆ ಕೂಡ ಲಭ್ಯವಿರುತ್ತದೆ. ನುರಿತ ವೈದ್ಯರಿಂದ ವೈದ್ಯಕೀಯ ಸಮಾಲೋಚನೆ ಕೂಡ ಲಭ್ಯವಿರುವಂಥದ್ದು. ಹಾಗೆ ಕಾನೂನು ಸಮಾಲೋಚನೆ, ಮಹಿಳೆಗೆ ಯಾವುದೇ ರೀತಿಯ ಕಾನೂನು ತೊಡಕುಗಳು ಅಥವಾ ಕಾನೂನಿನ ಬಗ್ಗೆ ಅರಿವುಗಳನ್ನು ಮೂಡಿಸುವುದಕ್ಕೋಸ್ಕರ ಕಾನೂನು ಸಮಾಲೋಚಕರು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇಬ್ಬರು ಕಾನೂನು ಸಮಾಲೋಚಕರಿದ್ದಾರೆ. ಹಾಗೆ ಸಮಾಜ ಸೇವಾ ಕಾರ್ಯಕರ್ತರು, ಅವಳ ಬಗ್ಗೆ ಅವಳಿಗೆ ಯಾವುದೇ ರೀತಿಯಂಥ ಅನುಸರಣಾ ಸೇವೆಗಳಾಗಿರ್ಬೋದು ಈ ಎಲ್ಲ ಸೇವೆಗಳನ್ನ ನೀಡಲಿಕ್ಕೆ ನಮ್ಮಲ್ಲಿ ಸಮಾಜ ಸೇವಾ ಕಾರ್ಯಕರ್ತರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಒಬ್ಬರು ಹೆಲ್ಪರ್ ಮತ್ತು ಒಬ್ಬರು ಸೆಕ್ಯೂರಿಟಿ, ಹೀಗೆ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಮಹಿಳೆಯರೇ ಆಗಿರ್ತಾರೆ. ಸೊ ಇದು ಒಂದು ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆಯ MCH ಬಿಲ್ಡಿಂಗಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಅನ್ನುವಂತಹದ್ದು ಮಂಗಳೂರಿನ ಹೃದಯ ಭಾಗದಲ್ಲಿದ್ದು ತಾಯಿ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಒಂದು ವಿನೂತನವಾದಂತಹ ಕಾರ್ಯವನ್ನು ಎಸಗ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂದು ಈ ಒಂದು ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆಯಲ್ಲಿ ಸರಾಸರಿ ದಿನಕ್ಕೆ 20-25 ಹೆರಿಗೆಗಳು ಆಗ್ತಾಯಿರುವಂಥದ್ದು, ಜೊತೆಯಲ್ಲಿ 10-15 ಶಸ್ತ್ರಚಿಕಿತ್ಸೆಗಳು ಮಹಿಳೆಯರ ಆರೋಗ್ಯ ಹಿತದೃಷ್ಟಿಯಿಂದ ನಡೆಸಲ್ಪಡ್ತಾ ಇರುವಂಥದ್ದು.
ಸುಮಾರು 12 ಜಿಲ್ಲೆಗಳು ಅಂದರೆ ಕರ್ನಾಟಕದ 9 ಜಿಲ್ಲೆಗಳು ಹತ್ತಿರದ ಕೇರಳ ರಾಜ್ಯದ 3 ಜಿಲ್ಲೆಗಳಿಂದ ಫಲಾನುಭವಿಗಳು ಈ ಸಂಸ್ಥೆಗೆ ಬಂದು ಅವರ ಆರೋಗ್ಯದ ವಿಚಾರದಲ್ಲಿ ಒಂದು ಅತ್ಯವಶ್ಯಕವಾದಂತಹ ಹಾಗೆಯೇ ಬಹಳ ಅಗತ್ಯ ಇರುವಂತಹ ಸೇವೆಯನ್ನು ಪಡಿತಾ ಇದ್ದಾರೆ. ಇದರ ಜೊತೆಯಲ್ಲಿ ಆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ತಂಡ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಸರ್ಕಾರಿ ವೈದ್ಯರ ಜೊತೆ ಸೇರಿಕೊಂಡು ತಾಯಿ ಮಕ್ಕಳ ಆರೋಗ್ಯದಲ್ಲಿ ವಿನೂತನವಾದಂತಹ ಸೇವೆಯನ್ನು ಕೊಡ್ತಾ ಇದೆ. ಇದಕ್ಕೆ ಮೇರು ಶಿಖರ ಎನ್ನುವ ಹಾಗೆ ಕಳೆದ 2019 ಇಸವಿಯಿಂದ ಸಖಿ ಒನ್ ಸ್ಟಾಪ್ ಸೆಂಟರ್ ಸೇರ್ಪಡೆಯಾಗಿರುವಂಥದ್ದು ಭಾಳ ಹೆಮ್ಮೆಯ ವಿಚಾರ. ಸಖಿ ಒನ್ ಸ್ಟಾಪ್ ಸೆಂಟರ್ ಮಹಿಳಾ ಸಂತ್ರಸ್ತೆಯರ ಬಾಳಿನಲ್ಲಿ ಒಂದು ಆಶಾಕಿರಣವನ್ನು ಮೂಡಿಸ್ತಾ ಅವಳಲ್ಲಿ ಜೀವನ ಉಲ್ಲಾಸವನ್ನು ತುಂಬ ಚೈತನ್ಯವನ್ನು ಅವಳಲ್ಲಿ ಮೈಗೂಡಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ವಿನೂತನವಾದಂತಹ ಹೆಜ್ಜೆಯನ್ನು ಇಟ್ಟು ಕಾರ್ಯನಿರ್ವಹಿಸಿರುವಂತಹ ಮಹಿಳೆಯರ ಒಂದು ತಂಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ನಡೆಸಲ್ಪಡುವಂತಹ ಈ ಸಂಸ್ಥೆ ನಮ್ಮ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಒಂದು ಭಾಗವಾಗಿ ಈ ಮಹಿಳೆಯರ ಅದು ಕೂಡ ಬಾಳಿನಲ್ಲಿ ನೊಂದಂತಹ ಮಹಿಳೆಯರ ಜೀವನದಲ್ಲಿ ಓಎಸ್ಎಸ್ಅನ್ನು ಚೈತನ್ಯದ ಓಎಸ್ಎಸ್ಅನ್ನು ನಿರ್ಮಾಣ ಮಾಡುವಂತಹ ಒಂದು ಹೆಜ್ಜೆಯನ್ನು ಇಡ್ತಾ ಬಂದು ಅನೇಕ ಮಹಿಳೆಯರಿಗೆ ಬದುಕುವ ಒಂದು ಆಸೆಯನ್ನು ದೊರಕಿಸಿಕೊಟ್ಟದ್ದು ಮಾತ್ರ ಅಲ್ಲದೆ ಅವರಿಗೆ ಸಂವಿಧಾನದತ್ತವಾದಂತಹ ಕೆಲವೊಂದು ವಿಚಾರಗಳನ್ನು ಅವರಿಗೆ ಅದರ ಬಗ್ಗೆ ಮನನ ಮಾಡಿಕೊಟ್ಟು ಆ ಮೂಲಕ ಕಾನೂನಿನ ಮೂಲಕ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆ ಒಂದು ಸಂಸ್ಥೆಯ ಒಂದು ಸಂಪೂರ್ಣವಾದಂತಹ ಒಂದು ಏನು ಸ್ಟ್ರಕ್ಚರ್ ಏನಿದೆ ಈಗಾಗಲೇ ನಮ್ಮ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ವಿನೂತನವಾದಂತಹ MCH ಕಟ್ಟಡದ 2ನೆಯ ಅಂತಸ್ತಿನಲ್ಲಿ ಕಾರ್ಯವನ್ನು ಬೆಸಗಲಿಕ್ಕೆ ರೆಡಿಯಾಗಿದೆ. ಈಗಾಗಲೇ ನಮ್ಮ ಹಳೆಯ ಕಟ್ಟಡದಲ್ಲಿ ಕಾರ್ಯವೆಸಗ್ತಾ ಬಂದಿರುವಂತಹ ಈ ಸಂಸ್ಥೆಯನ್ನು ಈ ಒಂದು ಹೊಸ ಕಟ್ಟಡಕ್ಕೆ ಸದ್ಯದಲ್ಲಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಓಕೆ ಮ್ಯಾಮ್. ಈಗ ವಿಡಿಯೋದಲ್ಲಿ ಅತ್ಯುತ್ತಮವಾದ ಮಾಹಿತಿಯನ್ನು ನೀವು ಕೂಡ ಕೊಟ್ಟಿದ್ದೀರಿ, ಮತ್ತು ಇತರ ಆಡಳಿತ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಲೂ ಅದು ಜನರಿಗೆ ಸ್ವಲ್ಪ ಸಹಾಯವಾಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಈಗ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಈಗ ಪೋಕ್ಸೋ ಆ್ಯಕ್ಟ್ ಏನಂತ ಹೇಳಿ ಇದೆ, ಅಲ್ಲಿ ಕೆಲವೊಂದು ಸಮಸ್ಯೆಗಳು ಅದು ಮಕ್ಕಳ ಮಟ್ಟದಲ್ಲಿ ಮಾತ್ರ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾಗೋದು. ನಿಮ್ಮ ಕಡೆಯಿಂದ ಬೇರೆ ಏನಾದರೂ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅಂತೇಳಿ ಅಲ್ಲಿ ಏನು ವಯಸ್ಸಿನ ಅಂತರ ಇರ್ತದೆ, ಯಾವ ರೀತಿ ಆಪ್ತ ಸಮಾಲೋಚನೆಯನ್ನು ನೀವು ಕೈಗೊಳ್ತೀರಿ? ಹಾಂ, ಆಪ್ತ ಸಮಾಲೋಚನೆ ಅಂದರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅಂತ ಹೇಳಿ ಮಕ್ಕಳು ಅಂತ ಬಂದ ತಕ್ಷಣ ನಾವು ಯಾರೇ ನಮ್ಮ ಕೇಂದ್ರಕ್ಕೆ ಬಂದರೂ ಕೂಡ CWC ಮಕ್ಕಳ ಕಲ್ಯಾಣ ಸಮಿತಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಂದು ಮಾಹಿತಿ ನೀಡ್ತೇವೆ. ಅಲ್ಲಿದ್ದು ಕೌನ್ಸಿಲರ್ ಯಾರಿರ್ತಾರೆ ಅವರು ಕೂಡ ಕೌನ್ಸಿಲಿಂಗ್ ಮಾಡಬಹುದು. ಅದೇ ರೀತಿ ನಮ್ಮ ಆಪ್ತ ಸಮಾಲೋಚಕರು ಮಾಡ್ತಾರೆ. ಅದೇ ಹೇಳಿದೆ, ಈ ಮಕ್ಕಳ ವಿಷಯದಲ್ಲಿ ಬರುವಾಗ ನಾವು ಯಾವತ್ತೂ ಕೊಲಾಬರೇಷನಲ್ಲಿ ಕೆಲಸ ಮಾಡ್ತೇವೆ. ಮಹಿಳೆಯ ವಿಚಾರ ಬರುವಾಗ ನಮ್ಮ ಆಪ್ತ ಸಮಾಲೋಚಕರು ಕ್ರಮ ಕೈಗೊಳ್ತಾರೆ. ಮಕ್ಕಳು ಅಂತ ಬಂದ ತಕ್ಷಣ ನಾವು ಮಕ್ಕಳ ಕಲ್ಯಾಣ ಸಮಿತಿ ಆಗಿರಬಹುದು, ಚೈಲ್ಡ್ ಲೈನ್ ಆಗಿರಬಹುದು, ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಂದು. ಹಾಗಾದ್ರೆ ಅದು ಮಕ್ಕಳ ಸಮಸ್ಯೆ ಎಂಬುದು ಅದು ನಿಮ್ಮ ಏನು ಸಖಿಯ ಕೆಳಗಡೆ ಬರುವಂತಹ ವಿಷಯ ಅಲ್ಲ ಅಂತ ಹೇಳುದ ನೀವು, ಅಥವಾ ಹೌದು ಅಂತ ಹೇಳುದು? ಹೌದು, ಮಕ್ಕಳ ವಿಷಯ ಕೂಡ ಸಖಿ ಅಂಡರಲ್ಲೇ ಬರುತ್ತೆ. ಆದರೆ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರೋದ್ರಿಂದ ಅವರಿಗೊಂದು ಮಾಹಿತಿ ಕೊಡಬೇಕಾಗತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳಿಗೋಸ್ಕರನೇ ಕೆಲಸ ಮಾಡೋದರಿಂದ ಆ ಒಂದು ಮಾಹಿತಿ ಕೊಡಬೇಕಾಗತ್ತೆ. ಆದರೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ನಮ್ಮಲ್ಲಿ ಆಗುತ್ತೆ. ಆದರೂ ಒಂದು ಮಾಹಿತಿ ಕೊಲಾಬರೇಟೆಡ್ ವರ್ಕ್ ಅಂತ ಹೇಳಿದ್ವಲ್ಲ, ಆ ರೀತಿ ಸಮನ್ವಯತೆಯಿಂದ ಕೆಲಸ ಮಾಡೋದು ಬೇಕಾಗಿ ಮಕ್ಕಳ ಕಲ್ಯಾಣ ಸಮಿತಿ ಅವರದು ಕೂಡ ಸಜೆಷನ್ಸ್ಗಳನ್ನ ತಗೊಳ್ತೇವೆ. ಯಾಕಂದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಸ್ಪೆಷಲ್ ಜ್ಞಾನವನ್ನು ಅವರು ಪಡೆದಿರ್ತಾರೆ. ಹಾಗೆ ಆ ಒಂದು ವಿಷಯದಲ್ಲಿ ನಾವು CWC ಒಂದು ಗಮನಕ್ಕೆ ತರುತ್ತೇವೆ. ಈಗ ಸಖಿ ಎಂಬುದು ಒಂದು ಸಾಧಾರಣ ಜನಸಾಮಾನ್ಯರಿಗೆ ಗೊತ್ತಿಲ್ಲದ ಪದವಾಗಿರ್ಬೋದು. ಇತ್ತೀಚಿನ ದಿನಗಳಿಗೆ ಅದು ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಇರುವಂತಹ ಸೌಲಭ್ಯಗಳು ಏನೆಲ್ಲ?
ಸಖಿ ಒನ್ ಸ್ಟಾಪ್ ಸೆಂಟರ್ ಇದು ಸೌಲಭ್ಯಗಳು ಅಂದರೆ ಮೊದಲೇ ಹೇಳಿದಾಗೆ ವೈದ್ಯಕೀಯ ಸೇವೆ, ವೈದ್ಯಕೀಯ ಸಮಾಲೋಚನೆ. ಯಾಕಂದರೆ ಸರ್ಕಾರಿ ಲೇಡಿ ಘೋಷಣಲ್ಲಿ ವೈದ್ಯರು ಇರೋದ್ರಿಂದ 24x7 ಅವೈಲೇಬಲ್ ಇರೋದ್ರಿಂದ ಖಂಡಿತವಾಗಿ ವೈದ್ಯಕೀಯ ಸಮಾಲೋಚನೆ, ದೌರ್ಜನ್ಯಕ್ಕೊಳಗಾದ ಮಹಿಳೆಗೆ ವೈದ್ಯಕೀಯ ಸಮಾಲೋಚನೆ ಮತ್ತು ವೈದ್ಯಕೀಯ ಸೇವೆ, ಎರಡನೇದಾಗಿ ಆಪ್ತ ಸಮಾಲೋಚನೆ, ಮೂರನೇದಾಗಿ ಕಾನೂನು ಸಲಹೆ ಮತ್ತು ಕಾನೂನು ಸಮಾಲೋಚನೆ, ಮತ್ತು ನಾಲ್ಕನೇದಾಗಿ ಪೊಲೀಸ್ ಸೇವೆ, ಐದನೇದಾಗಿ ಶುಶ್ರೂಷಕಿ ಏನಿರ್ತಾರೆ. ಯಾಕಂದರೆ ದೌರ್ಜನ್ಯಕ್ಕೊಳಗಾದ ಮಹಿಳೆ ನಮ್ಮಲ್ಲಿ ದಾಖಲಾಗಿದ್ದರೆ ಅಥವಾ ಮಕ್ಕಳು ದಾಖಲಾಗಿದ್ದರೆ ಅವ್ರಿಗೆ ಖಂಡಿತವಾಗಿ ವೈದ್ಯರು ಪರೀಕ್ಷಿಸ್ತಾರೆ. ಅವಳದ್ದು ಬೇರೆ ರೀತಿಯ ಒಂದು ಪರೀಕ್ಷೆಗಳಿಗೋಸ್ಕರ ಅಥವಾ ಅವಳ ಸೇವೆಗಳಿಗೋಸ್ಕರ ನರ್ಸಸ್ಗಳು, ದಾದಿಯರುಗಳು ಬೇಕಾಗುತ್ತೆ. ಹಾಗೆ ಸರ್ಕಾರಿ ಲೇಡಿ ಕ್ವಶನ್ ಅದನ್ನು ಪ್ರೊವೈಡ್ ಮಾಡಿದೆ. ಅದೇ ರೀತಿ ರಿಹ್ಯಾಬಿಲಿಟೇಷನ್, ಟೆಂಪರರಿ ರಿಹ್ಯಾಬಿಲಿಟೇಷನ್, ಇದು ಮೇನ್ ಆಗಿ ವಸತಿ, ಇದು ಮೇನ್ ಆಗಿ ನಮ್ಮಲ್ಲಿರುವಂತಹ ಒಂದು ಸೇವೆಗಳು. ಓಕೆ, ಈಗ ಸಖಿ ಪ್ರಾರಂಭವಾಗಿ ಕೆಲವೇ ವರ್ಷಗಳಾದವಷ್ಟೇ, ಹಾಗಾದರೆ ಇನ್ನು ಮುಂದಿನ ಯೋಜನೆಗಳು ಏನಾದರೂ ಇವೆಯಾ ನಿಮ್ಮಲ್ಲಿ? ಹೌದು, ನಾವು ಪ್ರಮುಖವಾಗಿ ಸಖಿಯಲ್ಲಿ ದೌರ್ಜನ್ಯಗಳ ಸಂಖ್ಯೆ ಅಂದರೆ ದೌರ್ಜನ್ಯ ಕೇಸಸ್ಗಳು, ಪ್ರಕರಣಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಕೌಟುಂಬಿಕ ದೌರ್ಜನ್ಯಗಳ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದೆ. ಇಂಥ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಆಕ್ಷನ್ ಪ್ಲಾನ್ಗಳನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. ನಮ್ಮ ಮೇನ್ ಕಾನ್ಸಂಟ್ರೇಷನ್ ಶಾಲಾ ಕಾಲೇಜುಗಳಲ್ಲಿರುತ್ತೆ. ಯಾಕಂದರೆ ಏನು ಲೈಂಗಿಕವಾದಂಥ ಯಾವುದು ಶಿಕ್ಷಣ ಏನಿದೆ ಅಥವಾ ಸೇಫ್ ಟಚ್ ಅನ್ಸೇಫ್, ನಾ ಮೊದಲೇ ಹೇಳಿದೆ ಸೇಫ್ ಟಚ್ ಅನ್ಸೇಫ್ ಟಚ್ಗಳ ಬಗ್ಗೆ, ಮಹಿಳಾ ಕಾನೂನುಗಳ ಬಗ್ಗೆ, ದೌರ್ಜನ್ಯಗಳ ಏನು ಮಾಹಿತಿ ಅಂದರೆ ಮಕ್ಕಳ ಅವಧಿಯಲ್ಲಿ ಮುಂದುವರಿತಾ ಹೋಗಬೇಕು. ಯಾಕಂದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ಬದಲಾವಣೆ ಅಂತ ಹೇಳೋದು ಒಂದು ದಿನದಲ್ಲಿ ಸಾಧ್ಯ ಆಗಲ್ಲ. ಯಾಕಂದರೆ ಬೆಳೆಯುವ ಟೈಮಲ್ಲಿ, ಬೆಳೆಯುವಾಗಲೇ ಮಕ್ಕಳಿಗೆ ನಾವು ತಿದ್ದಿ ಹೇಳಬೇಕು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು, ಲಿಂಗ ತಾರತಮ್ಯ ಅಂದರೆ ಏನು, ಯಾವ ರೀತಿ ನಾವು ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಬೇಕು, ದೌರ್ಜನ್ಯ ಏನಿದೆ ಅದು ಸಮಾಜದಲ್ಲಿ ಇವತ್ತು ಇರಬಹುದು ಆದರೆ ಅದರ ಬುನಾದಿಯಲ್ಲಿದೆ, ನಮ್ಮ ಮನೆಯಲ್ಲಿದೆ, ನಮ್ಮ ಮನದಲ್ಲಿದೆ. ಅದರಿಂದ ಯಾವತ್ತೂ ಗಂಡು ಮಕ್ಕಳಿಗೆ, ಯಾಕಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ನಾವು ಏನು ಅವೇರ್ನೆಸ್ ಕೊಟ್ಟರೆ ಸಾಧ್ಯ ಇಲ್ಲ, ಗಂಡು ಮಕ್ಕಳಿಗೆ ಕೂಡ ಹೆಣ್ಣಂದರೆ ಏನು, ಅವಳ ಸ್ಟ್ರೆಂತ್ ಏನು. ಯಾಕಂದರೆ ಹೆಚ್ಚಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಂಥದ್ದು, ಈಗ ಒಂದು ಮಕ್ಕಳಿಗೆ ಒಂದು ಆಟಿಕೆ ಸಾಮಾನುಗಳನ್ನು ತಗೊಳ್ಳುವಾಗಲೂ ನಾವು ನೋಡುವಂಥದ್ದು, ಹೆಣ್ಣು ಮಕ್ಕಳಿಗೆ ನಾವು ಯಾವತ್ತು ಕಿಚನ್ ಸೆಟ್ಗಳನ್ನ ಕೊಡುವಂಥದ್ದು, ಗಂಡು ಮಕ್ಕಳಿಗೆ ಕಾರು, ಬೈಕು, ಇತ್ಯಾದಿಗಳು. ಸೊ ಇಲ್ಲೇ ನಾವು ಡಿಸ್ಕ್ರಿಮಿನೇಷನ್ ಪ್ರಾರಂಭ ಮಾಡೋದು ನಾವೇ. ಸೊ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಂತದ್ದು. ಕೆಲವೊಮ್ಮೆ ಮಕ್ಕಳಲ್ಲಿ ನಾವು ಇಲ್ಲಿ ತನಕ ಆ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ, ಈ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ನ ಮಕ್ಕಳಲ್ಲೇ ಇದ್ದ ಜಾಗೃತಿಯನ್ನು ಮೂಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಕೆಲವೊಮ್ಮೆ ಮಕ್ಕಳೇ ಹೇಳ್ತಾರೆ ಆ ಕಿಚನಲ್ಲಿ ಹೆಂಗಸರು ಕೆಲಸ ಮಾಡೋದು, ಅಮ್ಮ ಕಿಚನಲ್ಲಿ ಕೆಲಸ ಮಾಡ್ತಾರೆ, ಅಪ್ಪ ಹೊರಗೆ ದುಡಿತಾರೆ. ಈ ರೀತಿಯ ಕಾನ್ಸೆಪ್ಟ್ಗಳನ್ನು ನಾವು ಬೇಸಿಕ್ ಮೊದಲಿಂದ ಆ ಬುನಾದಿಯಿಂದಲೇ ಏನು ಹೇಳಬೇಕು, ಬದಲಾವಣೆ ತರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ನಾವು ಹಲವಾರು ವಿಚಾರಗಳತ್ತ ಮಾತನಾಡಿದ್ದೇವೆ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಏನು ನಮ್ಮ ವೀಕ್ಷಕರಿಗೆ ನೀವು ಹೇಳಲು ಬಯಸ್ತೀರಿ? ದೌರ್ಜನ್ಯದ ಬಗ್ಗೆ ನಾವು ತುಂಬ ಕಡೆ ಕೇಳ್ತಾ ಇದ್ದೇವೆ, ಅಥವಾ ಇವತ್ತು ದೌರ್ಜನ್ಯ ನಡೆದಿದೆ ಹೇಳಿದರೆ ಪತ್ರಿಕೆಗಳಲ್ಲಿ ದೌರ್ಜನ್ಯದ ಬಗ್ಗೆ ನೋಡ್ತೇವೆ, ಅಥವಾ ನ್ಯೂಸ್ಗಳಲ್ಲಿ ದೌರ್ಜನ್ಯಗಳ ಬಗ್ಗೆ ನೋಡ್ತೇವೆ. ಆದರೆ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ನಾವು ಯಾವ ರೀತಿ ಮಾಡಬೇಕು, ಅಥವಾ ದೌರ್ಜನ್ಯ ಆಗ್ತಿದೆ ಅಂತ ಹೇಳುವುದನ್ನು ನಾವು ಯಾವ ರೀತಿ ಅರಿವಿಗೆ ತರಬೇಕು ಮಹಿಳೆಯರಿಗೋಸ್ಕರ. ಯಾಕಂದರೆ ಮಹಿಳೆಯರು ಕೆಲವೊಮ್ಮೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳುವುದನ್ನೇ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗಲ್ಲ, ಅವರಿಗೆ ಸಮರ್ಥರಾಗಿರೋದಿಲ್ಲ. ಇದು ನಾವು ಆಪ್ತ ಸಮಾಲೋಚನೆಯಲ್ಲಿ ಇದು ನಿಮಗೆ ಆಗ್ತಿರೋ ದೌರ್ಜನ್ಯ ಕೇಳುವಾಗ ಅವರು ಹೇಳ್ತಾರೆ ಮೇಡಮ್ ಇದು ದೌರ್ಜನ್ಯ ಅಲ್ಲ, ಅವರು ಟೆನ್ಷನಲ್ಲಿ ನನಗೆ ಹೊಡಿತಾರೆ, ಇದು ದೌರ್ಜನ್ಯ ಅಲ್ಲ, ಇದರಿಂದ ಹೊರಗೆ ಬನ್ನಿ, ಇದು ನಿಮಗೆ ಆಗುವಂಥ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ನಿಮಗೆ ಕೇಂದ್ರ ಸರ್ಕಾರದಿಂದ ಅಥವಾ ಉಳಿದ ಇಲಾಖೆ ಬೇರೆ ಇಲಾಖೆಗಳಿಂದ ಹಲವಾರು ಯೋಜನೆಗಳಿವೆ, ಸಖಿ ಅಂತ ಹಲವಾರು ಯೋಜನೆಗಳಿವೆ, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಸಮಸ್ಯೆ ಇದ್ದರೆ ಮಾತ್ರ ಸಖಿಗೆ ಬನ್ನಿ ಹೇಳ್ತಾ ಇಲ್ಲ, ಆಪ್ತ ಸಮಾಲೋಚನೆ ಬೇಕಾದರೂ ಕೂಡ ನೀವು ಸಖಿಗೆ ಬರಬಹುದು, ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಖಂಡಿತವಾಗಿ ಬರಬಹುದು. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಮೇಡಮ್. ಇದು ಇವರಿಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.